ಹೋಗಿ ಈ ಸಂಜೆ ಬಿಜೆಪಿಯವ್ರು ಚರ್ಚೆ ಮಾಡ್ತಾ ಇದ್ದಾರೆ ಹೆಂಗೆ ಈ ಸರ್ಕಾರನ ಹೆಣೆಯೋದು ಹೆಂಗೆ ಅವರ ಮೇಲೆ ಅಟ್ಯಾಕ್ ಮಾಡೋದು ಈ ಒಂದು ಬಜೆಟ್ ಸೆಷನ್ ಅಲ್ಲಿ ಅಂತ ಆದರೆ ನಿನ್ನೆ ಒಂದು ಸ್ವರ ಮೂಡಿದ್ದು ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಹೇಳ್ತು ಆದರೆ ಅದಕ್ಕಿಂತ ಮುಂಚೆ ಒಂದು ಮತ ಅಥವಾ ಒಂದಿಷ್ಟು ಅತೃಪ್ತಿ ವ್ಯಕ್ತಪಡಿಸಿದ್ದು ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ಎರಡು ವಿಡಿಯೋಗಳು ಹೋಗಿ ಬಂತು ಹಾಗಾದ್ರೆ ಹೆಂಗೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ತೃಪ್ತಗೊಳಿಸ್ತು ಅಥವಾ ಅವರೊಂದು ಅತೃಪ್ತಿಗೆ ಏನೆಲ್ಲ ಹೇಳಿರ್ಬೋದು ಅಂತ ನಮಗ್ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಒಂದು ಕಾಂಗ್ರೆಸ್ ಪಕ್ಷ ತುಂಬಾನೇ ಕ್ಲಿಯರ್ ಆಗಿ ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಈ ಸರ್ಕಾರ ಈ ಮೈತ್ರಿ ಮುಂದುವರಿಯೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಅತ್ಯಂತ ಮುಖ್ಯ ಹಾಗಾಗಕ್ಕೆ ಹೋಗಿ ನೀವು ಇದರ ನೇತೃತ್ವ ವಹಿಸ್ಕೋಬೇಕು ಯಾವುದೇ ತೊಂದರೆ ಬರ್ದಿರಂಗೆ ಹಾಗೆ ನೀವು ಎರಡೆರಡು ಜವಾಬ್ದಾರಿ ಇದೆ ಲೆಜಿಸ್ಲೇಷರ್ ಪಾರ್ಟಿ ಹೆಡ್ ಕೂಡ ಶಾಸಕಾಂಗ ಶಾಸಕಾಂಗ ಪಕ್ಷದ ಲೀಡರ್ ನೀವು ಜೊತೆಗೆ ಸಮನ್ವಯ ಸಮಿತಿಯ ಲೀಡರ್ ಕೂಡ ನೀವು ಹಾಗಾಗಿ ಆ ಜವಾಬ್ದಾರಿಗಳನ್ನ ನೋಡ್ಕೊಳ್ಳಿ ಈ ತರ ನಿಮ್ಮಿಂದ ಸ್ಟೇಟ್ಮೆಂಟ್ಸ್ ಬರಬಾರದು ಅಂತ ಹಾಗೆ ಇನ್ನೊಂದು ಕಡೆ ನೀವು ನೋಡೋದಾದ್ರೆ ಅವರ ಒಂದು ಕ್ಯಾಂಪ್ಗೆ ಒಂದಿಷ್ಟು ಅಧಿಕಾರ ಕೊಡೋ ಬಗ್ಗೆ ಮಾತು ನಡೆದಿದೆ ಏನೊಂದು ಇಪ್ಪತ್ತು ಜನ ಮೊದಲಿಗೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ಗೆ ನೇಮಕ ಆಗ್ತಾರೆ ಅದರಲ್ಲಿ ಸಾಕಷ್ಟು ಜನ ಸಿದ್ದರಾಮಯ್ಯ ಅವರ ಒಂದು ಗುಂಪಿಗೆ ಸೇರಿದವರು ಅವ್ರಿಗೆ ಕೊಡಲಾಗತ್ತೆ ಹಾಗೆ ಎಸ್ ಆರ್ ಪಾಟೀಲ್ ಅವ್ರನ್ನ ಚೇರ್ಮನ್ ಮಾಡೋ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ ಹಾಗಾದ್ರೆ ಎಷ್ಟು ಮಟ್ಟಕ್ಕೆ ಭಿನ್ನಮತ ಶಮನಗೊಳ್ಳುತ್ತೆ ಎಷ್ಟು ದಿನ ಸಿದ್ದರಾಮಯ್ಯ ಅವರು ಸುಮ್ನೆ ಇರಬಹುದು ಬಜೆಟ್ ಸೆಷನ್ ಅಲ್ಲಿ ಏನ್ ನಡೀಬಹುದು ಇದನ್ನೆಲ್ಲ ಚರ್ಚೆ ಮಾಡೋಣ ಈ ಸಂಜೆ ಒಂದು ಗಣ್ಯರ ತಂಡ ಇದೆ ನಮ್ಮ ಸ್ಟುಡಿಯೋದಲ್ಲಿ ಮೊದಲಿಗೆ ಡಾಕ್ಟರ್ ಸಾವನೂರವ್ ಇದಾರೆ ಬಿಜೆಪಿಯಿಂದ ಸ್ವಾಗತ ಸರ್ ಹಾಗೆ ನಮ್ ಜೊತೆ ಹಿರಿಯ ಪತ್ರಕರ್ತರಾದ ಶೈಲೇಶ್ ಚಂದ್ರ ಗುಪ್ತ ಅವರಿದ್ದಾರೆ ಸ್ವಾಗತ ಸರ್ ಹಾಗೆ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ ಜೆ ಡಿ ಎಸ್ ಇಂದ ಸ್ವಾಗತ ಪ್ರಸಾದ್ ಅವರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಮುಕುಂದರಾಜ್ ಅವರು ಕಾಂಗ್ರೆಸ್ನಿಂದ ಜಾಯ್ನ್ ಆಗ್ತಾರೆ ನಮ್ಮನ್ನ ಆದ್ರೆ ಚರ್ಚೆ ಮುಂದುವರ್ಸೋಣ ಶೈಲೇಶ್ ಚಂದ್ರ ಗುಪ್ತ ಅವ್ರೆ ಇಂಟ್ರೆಸ್ಟಿಂಗ್ ಟರ್ನ್ ಆಫ್ ಇವೆಂಟ್ಸ್ ಅನ್ಬೋದು ಲಾಸ್ಟ್ ಒಂದು ವಾರದಲ್ಲಿ ಎರಡು ವಿಡಿಯೋಗಳು ಬಂತು ಸಿದ್ದರಾಮಯ್ಯ ಅವ್ರನ್ನ ಸಾಕಷ್ಟು ಜನ ಭೇಟಿ ಆದ್ರು ಆದ್ರೆ ನಿನ್ನೆ ಎಲ್ಲ ಒಟ್ಟಿಗೆ ಬಂದು ಇಲ್ಲ ಇಲ್ಲ ನಮ್ಮಲ್ಲಿ ಏನೋ ತೊಂದರೆ ಇಲ್ಲ ಒಗ್ಗಟ್ಟಾಗಿದ್ದೀವಿ ಸಾಲ ಮನ್ನಾ ಮಾಡ್ತೀವಿ ಬಜೆಟ್ ಪ್ರೆಸೆಂಟ್ ಮಾಡ್ತೀವಿ ಫುಲ್ ಫ್ಲೆಜ್ ಬಜೆಟ್ ಅಂದ್ರು ಇದು ತಾತ್ಕಾಲಿಕ ಒಂದು ಪ್ಯಾಚಪ್ ವರ್ಕ್ ಅಥವಾ ಇಲ್ಲ ಸ್ಟನ್ ಮೆಸೇಜ್ ಹೋಗಿದೆ ಹೈಕಮಾಂಡಿಂದ ಸಿದ್ದರಾಮಯ್ಯ ಇಲ್ಲ ಇದು ಡ್ಯಾಮೇಜು ಇದೆಯಲ್ಲ ಆಗಿಬಿಟ್ಟಿದೆ ಈಗ ಅದರಲ್ಲೇನೂ ಅನುಮಾನ ಇಲ್ಲ ಅದನ್ನು ಸರಿಪಡಿಸ್ಬೇಕು ಅಂತಂದ್ರೆ ಸಿದ್ರೇ ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ಬೂಸ್ಟ್ ಸಿಗಬೇಕು ಮೊರೇಲ್ ಬೂಸ್ಟ್ ಸಿಗಬೇಕು ಹಾಗಾದರೆ ಮಾತ್ರ ಕಾಂಗ್ರೆಸ್ಗೆ ಸ್ವಲ್ಪ ಸ್ವಲ್ಪ ಗೆಲುವು ಬರುತ್ತೆ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಉಪಮುಖ್ಯಮಂತ್ರಿ ಇದ್ದಾರೆ ಅವರು ಸಾಮಾನ್ಯವಾಗಿ ಕುಮಾರಸ್ವಾಮಿ ಜೊತೆಗೆ ಇದ್ದು ಬಿಡ್ತಾರೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ ಆವಾಗ ಅವಾಗ ಹುಡುಕ್ತಾರೆ ತಮ್ಮ ಪಕ್ಷದ ವಿಚಾರಗಳು ಬಂದಾಗ ಒಂದಷ್ಟು ಹುಡುಕ್ ಬಿಡ್ತಾರೆ ಅವರು ರಿಯಲ್ ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ ಅಂತನ್ನೋ ಭಾವನೆ ಇನ್ನೂ ದಟ್ಟವಾಗಿ ಮೂಡಿಲ್ಲ ಒಂದು ಎರಡನೇದು ಸಿದ್ದರಾಮಯ್ಯನವ್ರಿಗೆ ಸ್ಥಾನ ಏನು ಇಲ್ಲ ಅಲ್ಲಿ ಏನಿದೆ ಸಮನ್ವಯ ಸಮಿತಿ ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಆಗಿದ್ದಾರೆ ಅದು ಶಾಸಕಾಂಗ ಪಕ್ಷದ ಲೀಡರ್ ಆಗಿದ್ದಾರೆ ಅದು ಹೇಳ್ಕೊಳ್ಬೋದು ಸಮನ್ವಯ ಸಮಿತಿನಲ್ಲಿ ಇವರು ಬಂದು ಕೂತ್ಕೊಳ್ಳೋದ್ರಿಂದ ವೇಣುಗೋಪಾಲ್ ಅವರು ಬಂದು ಕೂತ್ಕೊಳ್ಳೋದ್ರಿಂದ ಇವ್ರಿಗೇನು ರೋಲ್ ಇಲ್ಲ ಅಲ್ಲಿ ಸುಮ್ಮನೆ ನಾಮಕೆ ವಾಸ್ತೆ ಡಿಸೈಡಿಂಗ್ ಫ್ಯಾಕ್ಟರ್ ಎಲ್ಲ ವೇಣುಗೋಪಾಲ್ ಆಗುತ್ತೆ ಅಂದರೆ ಇವಾಗ ದೊಡ್ಡ ಗೌಡ್ರು ಏನು ಹೇಳ್ತಾರೆ ವೇಣುಗೋಪಾಲ್ ನೋಡ್ಕೊಂಡು ಹೋಗ್ತಾರೆ ಅಂತಾರೆ ಅವ್ರಿಲ್ದಿದ್ರೆ ನಾವು ಇವ್ರ ಹತ್ರ ಹೋಗ್ತೀವಿ ಅಂತಾರೆ ಅವರಿಲ್ಲಾಂದರೆ ನೇರಾಗಿ ಡೆಲ್ಲಿಗೆ ಅವರು ಹೌದು ಅಲ್ವೇ ಈ ಪರಿಸ್ಥಿತಿನಲ್ಲಿ ಇವ್ರಿಗೇನು ಸ್ಟ್ಯಾಂಡಿ ಕಾಣ್ತಾ ಇಲ್ಲ ಈ ಪರಿಸ್ಥಿತಿನಲ್ಲಿ ಸಮೀಕ್ಷ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಏನು ನನಗೆ ಅನ್ಸಲ್ಲ ಅಲ್ಲಿ ಮುಂಚೆ ರಿಪೇರ್ ಆಗಬೇಕಾಗಿರೋದನ್ನು ರಿಪೇರಿ ಮಾಡೋದಕ್ಕೆ ಈಗ ಯಾರೋ ಹೈಕಮಾಂಡು ಯಾರಕ್ಕೆಲ್ಲೋ ಹೇಳಿದ್ದಾರೆ ಮತ್ತು ಪಟೇಲ್ ಎಕ್ಸೆಟ್ರಾ ಎಕ್ಸೆಟ್ರಾ ಮಾತಾಡಿದ್ದಾರೆ ಮತ್ತಿದ್ದಾರೆ ಅಂತ ಇನ್ನೊಂದು ಸುದ್ದಿಗಳೆಲ್ಲ ಇದೆ ಅದು ಹೆಲ್ಪ್ ಆಗುತ್ತೆ ಪಾರ್ಟಿಗೆ ಅಂತ ಅನ್ಸಲ್ಲ ನೋಡಿ ಇವಾಗ ಶುರು ಮಾಡಿದ್ರು ಇವರು ಏನು ಕೂಟಕ್ಕೆ ಶುರು ಮಾಡಿದ್ರು ಬಿ ಜೆ ಪಿ ಅವರು ಅವ್ರು ಪರ್ವ ಮಾತಾಡ್ತಿದ್ದಾರೆ ಅಲ್ಲ ಅದು ಸ್ಟ್ರಾಟಜಿನೂ ಇರ್ಬೋದು ಸ್ಟ್ರಾಟಜಿನೂ ಇರ್ಬೋದು ಅದೇ ತಪ್ಪು ಅಂತ ಹೇಳಲ್ಲ ನಾನು ಗಾಟ್ ದೇರ್ ಓನ್ ವೇ ಆಫ್ ಡೀಲಿಂಗ್ ಥಿಂಗ್ಸ್ ನಾನು ಅದನ್ನು ಕ್ವಶನ್ ಮಾಡಲ್ಲ ಅಲ್ಲ ಒಂದು ಅಬ್ಸರ್ವೇಷನ್ ಹೇಳಿದ್ದು ಸೊ ಹಾಗಾಗಿ ಅವರನ್ನ ಅತಂತ್ರದಲ್ಲೇ ಉಳಿಸಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿಯವ್ರಿಗೂ ಇದೆ ಅಲ್ವೇ ಅಂತ ಡಾಕ್ಟರ್ ಸಿದ್ದರಾಮಯ್ಯ ಏನೋ ಒಂದಿಷ್ಟು ಅತೃಪ್ತವಾಗಿದ್ದೀನಿ ಅಂತ ಒಂದಿಷ್ಟು ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ ಹೈಕಮಾಂಡ್ಗೆ ಗೆ ಎರಡು ವಿಡಿಯೋಗಳ ಮೂಲಕ ಹೈಕಮಾಂಡ್ ಅವ್ರಿಗೆ ಒಂದಿಷ್ಟು ಇಲ್ಲ ನೀವು ಮುಖ್ಯರು ಅತ್ಯಂತ ಪ್ರಮುಖರು ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರ ಇಟ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ ಬಟ್ ಬಿಜೆಪಿ ಮುಂದುವರ್ಸತ್ತಾ ಮತ್ತೆ ಸದನದಲ್ಲಿ ಏನೋ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ಈ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳೋದು ಲಾಸ್ಟ್ ನಾವು ಈವೆಂಟ್ಸ್ ಗೊತ್ತಲ್ಲ ನಮ್ ಶೈಲಾ ಚಂದ್ ಗುಪ್ತಾ ಅವ್ರ ಎಲ್ಲರ ಎಲ್ಲ ಹೇಳ್ಬಿಟ್ರು ಏನಾಗ್ತದೆ ಸಿದ್ದರಾಮಯ್ಯನವರು ಈಗ ಯಾರು ಎಂಬತ್ ಜನ ಗೆದ್ದಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಗೆದ್ದೋರ್ಗುನು ಅವರೇ ಕಾರಣನೇ ಹ್ಮ್ ಸಿದ್ದರಾಮಯ್ಯನವರೇ ಕಾರಣ ಯಾಕಂದ್ರೆ ಅವ್ರ ಲೀಡರ್ಶಿಪ್ ಅಲ್ಲೇ ಹೋಗಿರೋದು ಅವರೇ ಗೆದ್ದು ಬಂದಿರೋದು ಬೇರೆ ಯಾರದ್ರಲ್ಲಿ ಅವ್ರು ಹೇಳಿದ್ರು ನೋಡಿ

ಒಂದ್ ವಿಷಯ ಏನ್ ಹೇಳುದು ಅಂದ್ರೆ ಸಿದ್ದರಾಮಯ್ಯ ಅಂಡರ್ ಹೋಗಿದ್ದಾರೆ ಇಷ್ಟು ಬಂದಿದೆ ಆದ್ರೂ ಕೂಡ ಅವರಿಗೆ ಇಷ್ಟು ಪ್ರೀತಿ ಇದೆಯಲ್ಲ ಒಂದ್ ನಿಮಿಷ ಈ ಪ್ರೀತಿ ಅನ್ನೋದಲ್ಲ ಇಲ್ಲಿ ಈ ಒಂದು ಪೊಲಿಟಿಕಲ್ ಪಾರ್ಟಿ ಆ ಒಂದು ಅಂಡರ್ ಹಿಮ್ ಎಲೆಕ್ಷನ್ ಹೋಗಿರುತ್ತೆ ಅವ್ರನ್ನ ಎಲೆಕ್ಷನ್ಗೂ ಅವ್ರನ್ನ ಸಮನ್ವಯ ಸಮಿತಿ ಅಧ್ಯಕ್ಷನಾಗ್ ಮಾಡುತ್ತೆ ಸಿ ಎಲ್ ಪಿ ಲೆಜಿಸ್ಟ್ರೇಷನ್ ಅಧ್ಯಕ್ಷನಾಗ್ ಮಾಡುತ್ತೆ ಆಮೇಲೆ ಈ ಸಮನ್ವಯ ಸಮಿತಿಯಲ್ಲಿ ಹೋದಾಗ ಅವ್ರ ಏನು ಒಂದು ಹಕ್ಕಿರ್ಬೇಕಲ್ಲ ಅವ್ರ ಅಧಿಕಾರ ಇರಬೇಕಲ್ವ ತಗೊಳ್ಳೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಾನೇನು ಬರೋದೇ ಇಲ್ಲ ನಾನು ಮೀಟಿಂಗಲ್ಲೇ ಬರಲ್ಲ ಅಂತ ಸಿದ್ಧ ದೇವೇಗೌಡರು ಹೇಳೋದು ಅವರು ಅವ್ರು ನೋಡ್ಕೊತಾರೆ ಅಂತ ಹೇಳೋದು ನಿನ್ನೆ ಸಡನ್ನಾಗಿ ನೀವು ಯಾಕೆ ಇಲ್ಲ ಮೀಟಿಂಗಲ್ಲಿ ಬಂದಿದ್ರೆ ಅಂದರೆ ಇಲ್ಲ ನಾನು ಡ್ಯಾನಿಶ್ಟಲ್ಲಿ ನೋಡಬೇಕಾಗಿತ್ತು ಇಲ್ಲ ನಾನು ಟಾಯ್ಲೆಟ್ ಯೂಸ್ ಮಾಡಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತೀನಿ ಸಿ ಇದು ಏನಾಗ್ತಾ ಇದೆ ಅಂತಂದ್ರೆ ದೇ ಡೋಂಟ್ ದೆ ಡೋಂಟ್ ವಾಂಟ್ ಟು ಲೀವ್ ಎವ್ರಿಥಿಂಗ್ ಟು ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ಸಮನ್ವಯ ಸಮಿತಿಯಲ್ಲಿ ಅವ್ರಿಗೆ ಗೊತ್ತಾಗಿದೆ ಅವರಿಗೆ ಫಸ್ಟ್ ಮೀಟಿಂಗ್ ಅಲ್ಲೇ ಗೊತ್ತಾಗಿದೆ ಅದಕ್ಕೆ ಶಾಂತಿವನಕ್ಕೆ ಹೋಗ್ಬಿಟ್ಟಿದ್ದಾರೆ ಓಕೆ ಈಗ ಏನಾಗ್ತಿದೆ ಏನೋ ಅಪ್ ಮಾಡಿದ್ದಾರೆ ಓ ನಮಗೆ ಆ ಒಂದು ಸಂಪುಟದಲ್ಲಿ ಅದ್ ಕೊಡ್ತೇವೆ ಇದ್ ಕೊಡ್ತೇವೆ ಅದನ್ನಂತ ಏನೋ ಹೇಳ್ಕೊಂಡಿರ್ಬೇಕು ಹೇಳಿರ್ಬೇಕು ಈಗ ಏನೋ ಪ್ಯಾಚಪ್ ಮಾಡ್ಕೊಂಡ್ಬಿಟ್ಟು ಏನೋ ಬಂದಿದ್ದಾರೆ ಅದು ಎಷ್ಟು ದಿನ ನಡೀತಿದ್ರೆ ಗೊತ್ತಿಲ್ಲ ಈ ಪ್ಯಾಚ್ ವರ್ಕ್ ಹಾಳು ಮಾಡಕ್ ಟ್ರೈ ಮಾಡತ್ತ ಬಿಜೆಪಿ ನಾವ್ ಯಾಕೆ ಹಾಳು ಮಾಡೋಣ ಅವರೇ ಹಾಳು ಮಾಡ್ತೀರಾ ಹಾಕ ಮಾಡ್ಕೊಂಡಿರ್ಬೇಕಾದ್ರೆ ನಾವ್ ಏನ್ ಮಾಡಿ ನನ್ ರೋಲ್ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಸ್ವಲ್ಪ ಮನ್ಸಿಗೆ ನೊಂದ್ಕೊಂಡಿರ್ಬೋದು ನೀವು ಸೆಷನ್ ಅಲ್ಲಿ ಪ್ರತಿ ದಿವಸ ಇದ್ಬಿಟ್ಟು ಸಿದ್ದರಾಮಯ್ಯ ಅವರೇ ನಿಮ್ಗೆ ಈ ಗತಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರೇ ನಿಮ್ಗೆ ಯಾರು ಕೇಳ್ತಾ ಇಲ್ವಲ್ಲ ಅಂತ ನೋಡಿ ಇವಾಗ ನಾವ್ ಯಾರು ಹೇಳಿಲ್ಲ ತೊಂದ್ರೆ ಇಲ್ಲ ಉತ್ತರ ಕೊಡ್ತಾರೆ ಪ್ರಾಬ್ಲಮ್ ಇಲ್ಲ ನಾವ್ ಯಾರಿಗೂ ಏನ್ ಹೇಳಿಲ್ಲ ಅಂದ್ರೂ ಕೂಡ ಅವ್ರ ಮನಸ್ಸಲ್ಲಿ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವ್ರು ಏನ್ ಅಂದ್ರು ಅವರು ಜೆ ಕುಮಾರಸ್ವಾಮಿಗೆ ಏನಂದಿದ್ದಾರೆ ದೇವೇಗೌಡರಿಗೆ ಏನಂದಿದ್ದಾರೆ ಇಷ್ಟೆಲ್ಲ ಆಗಿ ಎಲ್ಲ ಆದಮೇಲೆ ನಾವು ಇವ್ರ ಜೊತೆಗೆ ಹೋಗಿ ನಾನು ನಿಮ್ಮ ಅಪ್ಪ ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ ಹೇಳಿ ಸಡನ್ನಾಗಿ ಹೋಗ್ಬಿಟ್ಟು ಅವ್ರಿಗೆ ಅಂತ ಅವ್ರಿಗೆ ಏನು ಆಗ್ತಾ ಇದೆ ಹೈಕಮಾಂಡ್ ಡಿಸಿಷನ್ನು ಅವ್ರು ಅರ್ಗಿಸ್ಕೊಳಕ್ಕೆ ಇಲ್ಲ ಅವ್ರಿಗೊಂದು ಚಿಂತೆ ಕಾಡ್ತಾ ಇದೆ ಏನಪ್ಪಾ ಅಂತಂದರೆ ಈ ಮುಂದೆ ಪಾರ್ಟಿ ಹೆಂಗ್ ಬೆಳೆಯೋದು ಈಗ ಮೈಸೂರು ಈ ಕಡೆ ಹಾಸನ ಈ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ದೇನು ನಮಗೇನು ಅಸ್ತಿತ್ವನೇ ಇರಲ್ವಲ್ಲ ಅನ್ನೋ ಒಂದು ಕಾಡ್ತಾ ಇದೆ ಅದು ಒಂದು ಪ್ಲಸ್ ಆ ಹೇಳಿರೋದಿದೆ ಅಲ್ವಾ ಅದು ಮರ್ತೋಗಲ್ಲ ಅದು ಇಟ್ ಇಸ್ ನಾಟ್ ಈಸಿ ಟು ಸುಮ್ನೆ ಪ್ರಜ್ಞೆ ಹೇಳಿದ್ದೆ ಹಿಂಗಾಗೋಯ್ತಲ್ಲ ಒಳಗಡೆ ಏನೋ ಒಂಥರ ಕಿಚಿ ಪಿಚಿ ಕಿಚಿ ಅಲ್ಲಿ ಹೈಕಮಾಂಡ್ ಡಿಸಿಷನ್ ತೊಗೊಳ್ಳುತ್ತೆ ಇವ್ರಿಗು ಪ್ರಸಾದ್ ಅವ್ರೆ ಪಾಪ ಪ್ರಜ್ಞೆ ಅಂತಾರೆ ಕೆಲವರು ಮುಖಭಂಗ ಆಗಿದೆ ಅಂತಾರೆ ಒಂಥರ ಹಲ್ ಕಚ್ಕೊಂಡು ಈ ಮೈತ್ರಿ ಸರ್ಕಾರಕ್ಕೆ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತಾರೆ ನಿನ್ನೆ ಓಕೆ ಎಲ್ಲ ಆಲ್ ಇಸ್ ವೆಲ್ ಅಂದ್ರು ಎರಡು ಪಕ್ಷದವರು ಅದೇ ಎಷ್ಟು ಆಲ್ ವೆಲ್ ಆಗಿದೆ ಇವಾಗ ಎರಡು ನಿಮಿಷ ಕಾಲಾವಕಾಶ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮತದಾರರು ಅವ್ರದೇ ಆದಂಥ ತೀರ್ಮಾನಗಳು ತಗೊಳ್ಳೋದು ಸಹಜ ಇದು ಅನೇಕ ಬಾರಿ ಸಾಬೀತಾಗಿದೆ ಮೊದಲನೇದು ಎರಡನೇದು ದಕ್ಷಿಣ ಭಾರತದಲ್ಲಿ ತಾವು ತಮಿಳುನಾಡು ಆಂಧ್ರ ಮತ್ತು ತೆಲಂಗಾಣ ಈ ರೀತಿ ತಗೊಂಡ್ರೆ ಒಂದು ಅದು ಯಾವುದೇ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಒಂದು ಪಕ್ಷ ಕುಟ್ಮೇಲೆ ಇನ್ನೊಂದು ಪಕ್ಷ ಕೊಡ್ತಾರೆ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ ಕಳೆದ ಬಾರಿ ನಾವು ಕೂಡ ಆಲ್ರೆಡಿ ಅವ್ರ ಜೊತೆಯೇ ನಾವೇನು ಏನಿತ್ತು ಅಂತಕ್ಕಂಥದ್ದು ಅವರೇ ಹೇಳಬೇಕಾಗುತ್ತೆ ಅವ್ರ ಜೊತೆ ನಾವು ಮಾಡಿದ್ದೀವಿ ಆದರೆ ಎಷ್ಟು ದಿನ ಮಾಡಿದ್ವಿ ಅಂತಕ್ಕಂಥ ವಿಚಾರಕ್ಕಿಂತಲೂ ಇಪ್ಪತ್ತು ತಿಂಗಳಲ್ಲಿ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದ್ದು ಜನಕ್ಕೆ ಅದು ಇವತ್ತೊಂದು ಇತಿಹಾಸ ಆಗಿದೆ ಒಂದು ಎರಡನೇದು ಈ ಸಮ್ಮಿಶ್ರ ಸರ್ಕಾರ ಬಂದಾಗ್ಲಿಂದ ಕೂಡ ಎಲ್ಲೋ ಒಂದು ರೀತಿ ಈ ದೇಶದಲ್ಲಿ ಇವತ್ತು ತಾವು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಪ್ರಪಂಚ ತೋರಿಸ್ತಾ ಇದ್ದೀರ ತಮಗೂ ಕೂಡ ಎಲ್ಲೋ ಜೆ ಬಿಜೆಪಿಯಗಿಂತ ಸ್ವಲ್ಪ ಆತ್ರ ಇತ್ತು ಅಂತ ಕಾಣುತ್ತೆ ಯಾಕೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಲಿ ಸಾಲ ಮನ್ನಾ ಮಾಡ್ತೀನಿ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಲಿ ಸಾಲ ಮನ್ನಾ ಮಾಡ್ತೀನಿ ಅಂತಂದರೆ ಕಳೆದ ಹತ್ತು ವರ್ಷಗಳ ಎರಡು ಸಾವಿರದ ಒಂಬತ್ತನೇ ಇಸ್ ಅಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ತನಕ ಈ ಹತ್ತು ವರ್ಷಗಳ ಕಾಲದಲ್ಲಿ ಏನು ಸಾರಿ ಎಂಟು ವರ್ಷಗಳ ಕಾಲದಲ್ಲಿ ಸಾಲ ಮನ್ನಾ ಸಾಲಮನ್ನಾ ನಮ್ದಲ್ಲ ಆದ್ರೂ ಕೂಡ ಅದರ ಜವಾಬ್ದಾರಿ ಕುಮಾರಸ್ವಾಮಿ ಅವರು ಹೊತ್ಕೊಂಡಿದ್ದಾರೆ ಮತ್ತೊಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮಾಧ್ಯಮದ ಬಗ್ಗೆ ಮಾತಾಡ್ತಾರ ಹೌದು ಆತುರ ಅಲ್ಲ ಒಂದ್ ಅರ್ಥ ಮಾಡ್ಕೋಬೇಕು ನಮ್ಮ ರಾಜ್ಯಕ್ಕೆ ಹಿಂಗಾರು ಮಳೆ ಬರಲ್ಲ ನಾರ್ತ್ ಈಸ್ಟ್ ಮಾನ್ಸೂನ್ ಇಲ್ಲ ಬರೋದೊಂದೇ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಕೆಲವೊಂದು ರೈತರು ಬಿತ್ತನೆ ಮಾಡ್ಬೇಕಾ ಬೇಡವಾ ಎಷ್ಟು ಸಾಲ ಮನ್ನಾ ಮಾಡ್ತಾರೆ ನಮ್ ಸಾಲ ಮನ್ನಾ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಎರಡು ವಿಚಾರ ಒಂದ್ ಎರಡು ನಿಮಿಷ ಕಾಲಕುಶ ದಯವಿಟ್ಟು ತದನಂತರ ಏನಾಯ್ತು ದಿನ ಬೆಳಗಾದ್ರೆ ಬರೀ ಸರ್ಕಾರ ಬಿದ್ದೋಗುತ್ತೆ ಎಷ್ಟ್ ದಿನ ಇರೋದು ಉಳಿಯೋದಿಲ್ಲ ಸಿದ್ದರಾಮಯ್ಯ ಬಿಜೆಪಿ ಜನ ಬಿ ಜೆ ಪಿಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಬಿದ್ದೋಯ್ತು ಎಂಬತ್ತ ಏಳು ಸೀಟು ಇವರು ಸಾರಿ ಎಪ್ಪತ್ತೆಂಟು ಸೀಟ್ ಬಂದಿದೆ ಇನ್ನೇನು ಇದ್ರ ಕತೆ ಅಂತಕ್ಕಂಥದ್ದು ದಿನನಿತ್ಯ ನಡ್ಕೊಂಡು ಬಂತು ಹಂತ ಹಂತವಾಗಿ ಜನಗಳ ಊಹೆಗಳನ್ನೆಲ್ಲ ಮೀರಿ ಒಂದು ಸಮ್ಮಿಶ್ರ ಸರ್ಕಾರ ಒಂದು ರೀತಿಗೆ ಕರೆಕ್ಟಾಗಿ ಬಂದಿದೆ ಸಿಂಗಲ್ ಪಾರ್ಟಿ ಬಂದಾಗಲೂ ಕೂಡ ಈಗ ಬಿ ಜೆ ಪಿ ಅವರೇನೆ ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಒಂದು ದಿವಸದಲ್ಲಿ ಮಾಡಿದ್ರ ಮಾಡಲಿಲ್ಲ ಒಂದು ಎರಡನೇದು ಪಕ್ಷಾತೀತವಾಗಿ ಮಾತಾಡಬೇಕಂದ್ರೆ ಸನ್ಮಾನ ಯಡಿಯೂರಪ್ಪನವ್ರು ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಕುಮಾರಸ್ವಾಮಿಯವರಾಗಿರ್ಬೋದು ಮಾಸ್ಟ್ ಲೀಡರ್ಸ್ ಅವರು ಒಂದು ಪಡೆನ ಕಟ್ಟಿರ್ತಾರೆ ಸರ್ಮ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಅವ್ರದ್ದೇ ಆದಂಥ ಒಂದು ಐದು ವರ್ಷಗಳ ಕಾಲ ಆಧಿಪತ್ಯ ಇರಲಿಲ್ವಾ ಅವತ್ತೇನೋ ಅವರು ಮಿಕ್ಕದವ್ರನ್ನೆಲ್ಲ ಜೊತೆಲಿ ಕೂರಿಸ್ಕೊಂಡಿದ್ರ ಇಲ್ಲ ಅವರೆಲ್ಲ ಕೂಡ ಅವ್ರ ಜೊತೆಯಲ್ಲಿ ಅವರ ಫಾಲೋಯರ್ಸ್ ಇದ್ರು ಬೇಕಾದವರು ಇದ್ರು ಪಕ್ಷದವ್ರು ಇದ್ರು ಅವರು ಕೂಡ ಇಲ್ಲ 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 ಇಂಪಾರ್ಟೆಂಟ್ ವಿಷಯ ಹೇಳ್ತಿದೀನಿ ನೋಡಿ ಅವರು ಯಾರು ಫಾಲೋಯರ್ಸ್ ಇಟ್ಕೊಂಡಿದ್ರು ಅವರೆಲ್ಲ ಕೂಡ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಒಂದು ಲೀಡರ್ ಅವರೆಲ್ಲ ಒಪ್ಕೊಂಡಿದ್ರು ಈಗ ಈಗ ತಾನೇ ಮಿತ್ರರು ಹೇಳ್ತಾ ಇದ್ರು ಬಿಜೆಪಿಯವರು ಯಾಕೆ ಅಂತಂದ್ರೆ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಏನೇನೋ ಹೇಳೋದ ಚುನಾವಣೆ ಪೂರ್ವಭಾವಿಯಾಗಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅವ್ರದೇ ಆದಂತಹ ಕೆಲವು ವಿಚಾರಗಳನ್ನ ಮಾತಾಡೋದು ಬಹಿರಂಗಪಡಿಸ್ತಾರದು ಎರಡನೇ ಮಾತಿಲ್ಲ ಯಾಕೆ ಸ್ವಾಮಿ ಕೆ ಜೆ ಪಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಏನಂತ ಬೈದ್ರು ನಿಮ್ಮನ್ನ ಇವತ್ತು ನೀವು ಅರಗಿಸ್ಕೊಳಕ್ ಆಗೋದಿಲ್ಲ ಈ ರಾಜ್ಯದಲ್ಲಿ ಏನಾದ್ರು ನನ್ನ ಜೀವನದಲ್ಲಿ ನನಗೆ ಒಂದು ಉಸಿರಿರೋ ತನಕ ಬಿಜೆಪಿಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವಕಾಶ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳೋ ತನಕ ಕೇಳಿ ಇಲ್ಲ ಸರ್ಕಾರ ಸರ್ಕಾರ ಆದ್ರೆ ಇನ್ನು ಮಾತಾಡಿದ್ರೆ ಮತ್ತೊಂದು ಹೇಳಿದ್ರು ಈ ರಾಜ್ಯದಲ್ಲಿ ಈ ರಾಜ್ಯ ಸನ್ಮಾನ ಹೇಳಿದ್ರು ಇವತ್ತು ಕೂಡ ಎಲೆಕ್ಷನ್ ಹೋಗೋದ್ಕಿಂತ ಮೊದಲು ನಾವು ಏನೇನು ತುಂಡಾಗಿತ್ತು ನಮ್ಮ ಪಕ್ಷದಲ್ಲಿ ಎಲ್ರು ಸೇರಿ ಒಟ್ಟಾಗಿ ಎಲೆಕ್ಷನ್ ಹೋಗಿದ್ದೇವೆ ಅದ್ ನಲ್ವತ್ತರಿಂದ ನೂರ ನಾಲ್ಕು ಸೀಟ್ ಹೋಗಿದೆ ಅದರಲ್ಲೂ ಇಪ್ಪತ್ತಾರು ಸೀಟ್ಗಳಲ್ಲಿ ಒಂದ್ ಸಾವಿರ ಎರಡ್ ಸಾವಿರದ ಜೆಡಿಎಸ್ ಜೆಡಿಎಸ್ಗೆ ಜನಾದೇಶ ಕಾಂಗ್ರೆಸ್ ವಿರುದ್ಧ ಕೊಟ್ಟಿದೆ ಕಾಂಗ್ರೆಸ್ ಕಾಂಗ್ರೆಸ್ ಜನಾದೇಶ ವಿರುದ್ಧ ಜೆಡಿಎಸ್ ಸಿಕ್ಕಾಪಟ್ಟೆ ಕೇಳಿದೀವಿ ನನ್ನ ಪ್ರಶ್ನೆ ಇಷ್ಟೇನೆ ನಿಮ್ಗೆ ಇಷ್ಟ ಇದೆಯೋ ಅಲ್ವೋ ಅನಿವಾರ್ಯತೆ ನೀವು ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಕೂತ್ಕೊಳ್ಳೇಬೇಕು ಒಂದು ನಿಮಿಷ ಎರಡ್ ಪ್ರಶ್ನೆ ಎತ್ತಿಬಿಟ್ಟಿದ್ದಾರೆ ಆಲ್ರೆಡಿ ಸರ್ಕಾರದ ಸ್ಥಿರತೆ ಬಗ್ಗೆ ಬಜೆಟ್ ಬೇಕಿತ್ತಾ ಬೇಡವಾ ಅಂತ ನಿನ್ನೆ ಮೀಡಿಯಾದವ್ರಿಗೆ ಜಗತ್ತಿಗೆಲ್ಲ ಆಪ್ಟಿಕ್ಸ್ ಫೈನ್ ಓಕೆ ಆಲ್ ಇಸ್ ವೆಲ್ ಅಂತ ಹೇಳಿದ್ರಿ ಆದ್ರೆ ಇಬ್ರು ಒಂದೇ ಪೇಜಲ್ಲಿ ಇದ್ದಂಗಿಲ್ಲ ಪ್ರತಿ ಒಂದು ವಿಷಯಕ್ಕೂ ಇದು ಮುಂದೆ ಬರುತ್ತೆ ಸಾಲ ಮನ್ನಾ ಆಗಿರ್ಬೋದು ಮತ್ತೆ ಬಜೆಟ್ ಅಲ್ಲಿ ಆಗಿರೋ ಅನೌನ್ಸ್ಮೆಂಟ್ ಇದೆಲ್ಲದಕ್ಕೂ ಮುನ್ ಮತ್ತೆ ಬಂದೇ ಬರುತ್ತೆ ಇಬ್ರು ಮಧ್ಯ ಪ್ರೋಗ್ರಾಮ್ಸ್ ಮುಂದೋಗ್ರಾಮ್ ಎಷ್ಟು ಸಿ ಎಷ್ಟು ಸಿಕ್ತು ಅಂತ ನೋಡಿ ಸರ್ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಾಂತಿವಂದ ಸನ್ಮಾನ ಸಿದ್ದರಾಮಯ್ಯ ಅವರು ಬಂದು ಕೂಡಲೇ ಸ್ಪಷ್ಟನೆ ಕೊಟ್ಟರು ಅದರ ಹಿಂದೆ ಮುಂದೆ ಯಾವುದು ಇಲ್ಲದೇನೆ ಮಧ್ಯದಲ್ಲಿ ಏನಿರತಕ್ಕಂಥದ್ದು ಇನ್ನೊಂದು ಏನು ಅಂತಂದ್ರೆ ಈಗ ನಾವು ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ಕೂತಿದ್ದೀವಿ ಇಲ್ಲಿ ಇಲ್ಲಿ ನಾವು ಮಾತಾಡತಕ್ಕಂಥದ್ದು ಕೋಟ್ಯಾನ್ಸ ಜನಕ್ಕೆ ಹೋಗುತ್ತೆ ನಾವು ಈ ಕಾರ್ಯಕ್ರಮ ಮುಗಿದ ಮೇಲೆ ಒಳಗಡೆ ಕೂತ್ಕೋತೀವಿ ಬೇರೆ ನಾವು ವಿಷಯಗಳನ್ನ ಕಡೆ ಆ ಕಡೆ ನಾವು ಆಚೆ ಹೊರಗಡೆ ಕೂತಾಗ ಆ ಕಡೆ ನಾವ್ ಅನೇಕ ವಿಷಯ ವಿಷಯಗಳು ಚರ್ಚೆ ಮಾಡ್ತೀವಿ ಅದೆಲ್ಲ ಕೂಡ ನಿಜ ಆಗತ್ತೆ ಪೂರ್ತಿ ಕೇಳಿ ಮತ್ತೊಂದು ಏನಂತ ಹೇಳಿದ್ದಾರೆ ಇದು ಸಮ್ಮಿಶ್ರ ಸರ್ಕಾರ ನಂದೇ ಅಂತ ಕೆಲವು ಜನಪ್ರಿಯ ಕಾರ್ಯಕ್ರಮಗಳು ಕಳೆದ ಐದು ವರ್ಷಗಳಲ್ಲಿ ನಾವೇನು ಬಡ್ಜೆಟಲ್ಲಿ ಕೊನೆಯಲ್ಲಿ ಮಣ್ಣೆ ಮಾಡಿದ್ವಿ ಅವನು ಕೂಡ ಕೆಲವೊಮ್ಮೆಲ್ಲ ಜನಪ್ರಿಯವಾದಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಸಾಲ ಮನ್ನಾ ಮಾಡ್ತಿದ್ದೀರ ಅಂತಕ್ಕಂಥ ನೀವು ಆ್ಯಡ್ ಮಾಡಿ ಪ್ಲಸ್ ನೀವು ಕೂಡ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರಿ ಅದರಲ್ಲಿ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮಲ್ಲಿ ಇರ್ತಕ್ಕಂಥ ಎರಡು ಕ್ಲಬ್ ಮಾಡಿ ಜನಗಳ ಮುಂದೆ ನಾವು ಹೋಗೋಣ ಅಂತಕ್ಕಂಥದ್ದು ಒಂದು ಎರಡನೇದು ಸಾಲ ಮನ್ನಕ್ಕೆ ಯಾವ ರೀತಿ ನೀವು ಹಣ ಕ್ರೋಢೀಕರಣ ಮಾಡ್ಕೊಂಡಿರಾ ಅಂತಕ್ಕಂಥದನ್ನ ಅವ್ರು ಕೇಳಿದ್ದಾರೆ ಒಂದು ಮಾತು ಏನು ಅಂತ ನಿಮ್ಮ ನಿಮಗೆ ನಿಮಗಿರುತ್ತೆ ಇವ್ರದ್ದು ಇವ್ರದ್ದು ನನಗೆ ನನ್ನ ನನ್ನ ಐಡಿಯಾಸ್ ಇರುತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಅವರು ಅಂತ ಕೆಲವು ಐಡಿಯಾಸ್ ಇದೆ ಸರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ದೇವೇಗೌಡರು ಇದ್ದಾರೆ ಈ ದೇಶ ಆಳಿಲ್ವ ಅವರನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಉತ್ತಮ ಸರ್ಕಾರ ಕೊಳ್ಳಿಲ್ವ ಕಳೆದ ಇಪ್ಪತ್ತು ತಿಂಗಳಲ್ಲಿ ಉತ್ತಮ ಸರ್ಕಾರವನ್ನು ಕೊಡ್ಲಿಲ್ಲ ಅವತ್ತು ಸಾಲ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲ ಐಡಿಯಾಸ್ ಏನೂ ಇಲ್ಲ ಜನಗಳಿಗೆ ನಾವು ನೋಡಿ ಎಷ್ಟು ದಿನ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದಕ್ಕೆ ಜನಗಳಿಗೆ ನಾವು ಅಧಿಕಾರದಲ್ಲಿ ಏನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಓಕೆ ನಿಮಿಷ ಇನ್ನೊಂದು ಪಾಯಿಂಟ್ ನಿನ್ನೆ ಇವ್ರು ಅಷ್ಟು ಈಸಿಯಾಗಿ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರಲ್ವಾ ನಿನ್ನೆ ಮೀಟಿಂಗ್ ಆದ್ಮೇಲೆ ಸಮನ್ವಯ ಸಮಿತಿ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರು ಎಲ್ಲ ಕೂತ್ಕೊಂಡ್ಬಿಟ್ಟು ಪರಮೇಶ್ವರ್ ಅವರಿಗೆ ಹ್ಞೂ ನೀವು ಯಾಕೆ ಅವರು ಹೇಳಿದ್ದನ್ನೆಲ್ಲ ಹ್ಞೂ ಹ್ಞೂ ಅಂತ ಹೇಳಿಬಿಟ್ಟು ಹಿಂದ್ಗಡೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಆಮೇಲೆ ಅವರು ನಿಮ್ಮದೇನೋ ಅದು ನಿಮ್ಮದೇ ಬಜೆಟ್ ಕಂಟಿನ್ಯೂ ಮಾಡ್ಬೇಕಾ ನಿಮ್ಮ ನಿಮ್ಮ ಬಜೆಟ್ ಕೊಟ್ಟಾದ ಮೇಲೆ ಬಜೆಟ್ ಸೋತಿರೋದು ನಾವು ನಿಮ್ಮ ಬಜೆಟ್ ಹಂಗಾರೆ ನಿಮ್ಮದು ಫೇಲ್ಡ್ ಬಜೆಟ್ಟು ಅದಕ್ಕೋಸ್ಕರ ನಿಮ್ ಬಜೆಟ್ ಹೆಂಗೆ ಒಪ್ಕೊಳ್ಳೋಕಾಗತ್ತೆ ಅದಕ್ಕೆ ಅವ್ರಿಗೆ ಚೇಂಜ್ ಮಾಡಕ್ ಬಿಡಿ ಅಂತ ಅಂದ್ಬಿಟ್ಟು ಅವ್ರ ಮುಂದೆ ಮುಂದೆ ಏನು ಹೇಳ್ತಿದ್ದಾರೆ ಬಜೆಟ್ ಅವ್ರಿಗೆ ಒಂದಿಷ್ಟು ಸೋರ್ಸಸ್ ನೋಡಿ ಈ ತರ ಮೀಟಿಂಗ್ ಹೇಳಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಸಮ್ಮಿಶ್ರ ಸರ್ಕಾರ ಮುಂದುವರೆಯದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಅತ್ಯಂತ ಪ್ರಮುಖವಾದದ್ದು ಹಾಗಾಗಕ್ಕೆ ಹೋಗಿ ಇಲ್ಲೊಂದೆರಡು ಕಾಂಪ್ರಮೈಸಸ್ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ ನಾವು ಒಂದ್ ಎರಡ್ ಮೂರು ಆಪ್ಷನ್ ನೋಡ್ತಾ ಇದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಜನರಲ್ ಎಲೆಕ್ಷನ್ಗೆ ಒಂದು ಯು ಪಿ ಎ ಆಗತ್ತಾ ಇಲ್ಲ ಥರ್ಡ್ ಫ್ರಂಟ್ ಆಗತ್ತಾ ಅಥವಾ ಫೆಡರಲ್ ಫ್ರಂಟ್ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಒಟ್ಟಾಗಿ ಬಂದು ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡಿ ಒಂದ್ ಸರ್ಕಾರ ಮಾಡೋದ್ರ ಬಗ್ಗೆ ಅದ್ರ ಮೇಲೆ ನಮ್ ಗಮನ ಇದೆ ಯಾವುದೇ ಕಾರಣಕ್ಕೂ ಅದಕ್ಕೆ ಹೊಡ್ತಾ ಬೀಳ್ದಿರೋ ಹಂಗೆ ನೋಡ್ಕೊಳ್ಳಿ ಅಂತ ಗುಪ್ತಾರೆ ಲಾರ್ಜರ್ ಪಿಕ್ಚರ್ ನೋಡಿ ಲಾರ್ಜರ್ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಇದೆ ಹೈಕಮಾಂಡ್ ನಾನು ಈ ಹಿಂದೆ ಕೂಡ ಅದನ್ನು ಸಜೆಸ್ಟ್ ಮಾಡಿದೆ ಹೀಗೆ ಕೂತು ಮಾತಾಡೋವಾಗ ಇನ್ನೇನು ಸಜೆಸ್ಟ್ ಅವ್ರಿಗೂ ಹೇಳಲಿಲ್ಲ ಯಾರಿಗೂ ಎಲ್ಲ ಸಮಸ್ಯೆಗಳಿಗೂ ಸಮ್ಮಿಶ್ರ ಸರ್ಕಾರದ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ ಒಂದೇ ಪರಿಹಾರ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ಕೂತು ಮಾತಾಡಬೇಕು ಅವರಿಬ್ಬರು ಹತ್ರಲೂ ಹೋಗಬೇಕು ಇವರು ಮೂರು ಜನ ಸಭೆ ಮಾಡ್ತಾರೆ ಮತ್ತೆ ಮತ್ತೆ ಮಾತಾಡ್ತಾರೆ ಅನ್ನೋದು ಒಂದು ಎಫೆಕ್ಟ್ ಬರಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೆ ರೆಡಿ ಇಲ್ವಲ್ಲ ಇಬ್ಬರೂ ನನಗನ್ನಿಸ್ತಾ ಇಲ್ಲ ರೆಡಿ ಇದ್ದಾರೆ ಅಂತಂದ್ಬಿಟ್ಟು ಹಾಗಾಗಿ ನಮಗೆ ಇದು ಯಾಕೋ ಇನ್ನಷ್ಟು ಬಿಗಡಾಯಿಸಬಹುದೋ ಏನೋ ಅನ್ನೋ ಭಾವನೆನೇ ನನಗಂತೂ ಇದೆ ಹಾಗಾಗಬಾರ್ದು ರಾಜ್ಯದ ಸ್ಥಿರತೆಯ ದೃಷ್ಟಿಯಿಂದ ಜನ ವೋಟ್ ಮಾಡಿರೋದು ಇವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೂಡಿನೇ ನಾನು ಮಾತಾಡ್ತೀನಿ ನಾನು ಯಾರ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡಲ್ಲ ಕೂಡಿಯೇ ಮಾತಾಡದಿದ್ದರೆ ಅವರಿಗೆ ಜನ ಓಟ್ ಕೊಟ್ಟಿರೋದು ಸ್ಥಿರತೆ ದೃಷ್ಟಿಯಿಂದ ಬಿ ಜೆ ಪಿ ವಿರುದ್ಧ ಸೆಕ್ಯುಲರು ಏನೇನೋ ಇರುತ್ತೆ ಅದಿರಲಿ ಆ ಕಾರ್ಯಗಳೆಲ್ಲ ಇರಲಿ ಜನಕ್ಕೆ ಬೇಕಾಗಿರೋದು ಮತ್ತೆ ಇನ್ನೊಂದು ಎಲೆಕ್ಷನ್ ಬೇಕಾಗಿಲ್ಲ ಈಗಲೇ ಹೇಳ್ತೀನಿ ಇನ್ನೊಂದು ಎಲೆಕ್ಷನ್ ಬೇಕಾಗಿಲ್ಲ ಇವರು ಸ್ಥಿರವಾದ ಒಂದು ಸರ್ಕಾರ ಕೊಡಲಿ ಅಂತ ಬಟ್ ಅದನ್ನು ಅರ್ಥ ಮಾಡ್ಕೊಂಡಿಲ್ವ ಇಬ್ಬರೂ ಅದು ನನಗೆ ಖೇದಕರವಾಗಿ ಯಾಕಂದರೆ ನಾನು ಓಟ್ ಹಾಕಿರೋನೆ ಹೌದು ಅಲ್ವೇ ನನ್ನ ನನ್ನ ನಿರೀಕ್ಷೆ ಏನು ಶಾಂತವಾಗಿರಲಿ ಅಪ್ಪ ರಾಜ್ಯ ರಾಜ್ಯ ಹತ್ತೊಂಬತ್ತರ ಎಲೆಕ್ಷನ್ ಅಂತಾರೆ ಆಮೇಲೊಂದು ನಾಲ್ಕು ವರ್ಷ ಇದೆ ಹತ್ತೊಂಬತ್ತಕ್ಕೆ ಬಿಡೋಲ್ಲ ಅದೇನು ಗೆರೆ ಕೊಯ್ದಾಗೆ ಕೇಕ್ ಮೇಲೆ ಚಾಕು ಆಡಿಸ್ದಂಗೆ ಏನು ಕಟ್ಟಕ್ಕೆ ಬಿಡೋಲ್ಲ ಅಲ್ವೇ ಅದು ಒಂದು ಭಾಗ ಅದು ಒಂದು ಘಟ್ಟ ಹತ್ತೊಂಬತ್ತರ ಪ ಪಾರ್ಲಿಮೆಂಟ್ ಎಲೆಕ್ಷನ್ನು ಒಂದು ಘಟ್ಟ ಅಲ್ಲಿ ಇಲ್ಲಿ ಅಸೆಂಬ್ಲಿ ಕ್ಷೇತ್ರದ ಜನಗಳಿದಾರಲ್ಲ ನೂರು ಮೂರಕ್ಕಿಂತ ಜಾಸ್ತಿ ಇದ್ದಾರಲ್ಲ ಅವರು ಅವರು ಏಕೀಭವಿಸಿ ತಮ್ಮ ತಮ್ಮ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರೆ ಹ್ಞೂ ಅವ್ರೇನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇಷ್ಟು ಓಟ್ ಬರುತ್ತೆ ನಮಗೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಬರುತ್ತೆ ಇಪ್ಪತ್ತೈದು ಬರುತ್ತೆ ಅಂತ ಲೋಕಾಭಿರಾಮವಾಗಿ ಮಾತಾಡ್ಕೋತಾರಲ್ಲ ಅದನ್ನು ನಿಜ ಮಾಡೋ ದೃಷ್ಟಿನಲ್ಲಿ ಅವರು ಶ್ರಮಿಸಿದ್ರೆ ಹತ್ತೊಂಬತ್ತನೇ ಇಸ್ವಿದು ಲೋಕಸಭಾ ಚುನಾವಣೆ ಒಂದು ಘಟ್ಟ ಮಾತ್ರ ಆಮೇಲೆ ರಾಷ್ಟ್ರೀಯ ಸರ್ಕಾರನ ಒಟ್ಟಿಡ್ಲಿಕ್ಕೆ ಆಂಬಿಷನ್ ನಾನು ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ಅವರು ವೈಯಕ್ತಿಕವಾಗಿ ತಮ್ಮ ಸಂಬಂಧ ಸಂಬಂಧಗಳನ್ನ ಸುಧಾರಿಸಿಕೊಳ್ಳದ ಹೊರತು ಇದು ಹಿಂಗೆ ಮುಂದುವರಿಯುತ್ತೆ ಅದು ಹತ್ತೊಂಬತ್ತನೇ ಇಸ್ವಿಗೂ ತನ್ನ ಕಪ್ಪು ಛಾಯನ್ನು ಚೆಲ್ಲುತ್ತೆ ಅದರ ಮೇಲೆ ಅದರ ನಂತರವೂ ಚೆಲ್ಲುತ್ತೆ ಹಾಗಾಗಬಾರ್ದು ಅಂತಿದ್ದರೆ ಅವರು ವೈಯಕ್ತಿಕ ದ್ವೇಷಗಳನ್ನು ಮರೆತು ಅವರಿಬ್ರು ಹತ್ರಲ್ಲೂ ಹೋಗಿ ಕೂತ್ಕೊಂಡು ಮಾತಾಡಿ ಇಬ್ರು ಮೂರು ಜನ ಸೇರ್ಕೊಂಡು ಮಾತಾಡಿ ಬೇಕಾದರೆ ಆವಯ್ಯನೂ ಕರ್ಕೊಂಡೋಗಿರಿ ಪರಮೇಶ್ವರನು ಪರಮೇಶ್ವರನು ಕರ್ಕೊಂಡು ಹೋಗಿರಿ ಯಾಕೆಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಂಟು ವರ್ಷ ಇದ್ದವರು ಮಾಡಿದವರು ಇವಾಗ ಮುಖ್ಯಮಂತ್ರಿ ಕೂಡ ಅವರು ಹಾಗೆ ಏನಾದರೂ ಒಂದು ಮಾಡಬೇಕೆ ಹೊರತು ಅಕ್ರಾಸ್ ದಿ ಟೇಬಲ್ ಎಲ್ಲನೂ ಶಾರ್ಟ್ಔಟ್ ಮಾಡ್ಕೋಬೇಕೆ ಹೊರತು ಹೀಗೆ ಮೀಡಿಯಾಗಳ ಮೂಲಕ ಉತ್ತರ ಕೊಡೋದು ಮೀಡ್ಯಾಗಳ ಮುಂದೆ ಆಗೋದು ಮೀಡ್ಯಾಗಳಿಗೆ ಅವಕಾಶ ಕೊಡೋದು ಇದನ್ನು ಇದನ್ನು ದೊಡ್ಡದು ಮಾಡೋದಕ್ಕೆ ಎಂತದ್ನೋ ಅದಕ್ಕೆ ಅವಕಾಶ ಮಾಡಿಕೊಡದೆ ಅವರ ವೈಯಕ್ತಿಕ ಸ್ಥಳದಲ್ಲಿ ತಮ್ಮ ಸಂಬಂಧಗಳನ್ನು ಮೂರು ಜನವು ಇಬ್ಬರು ಪ್ಲಸ್ ಮೂರು ಪ್ಲಸ್ ಒಂದು ನಾಲ್ಕು ಜನವೂ ಸುಧಾರಿಸ್ಕೊಂಡ್ರೆ ಮಾತ್ರ ಇಲ್ಲಿ ಮತದಾರರು ಏನು ನಿರೀಕ್ಷೆ ಮಾಡಿದ್ರು ಸ್ಥಿರವಾದ ಒಂದು ಪರಿಸ್ಥಿತಿ ಇರಬೇಕು ರಾಜ್ಯದಲ್ಲಿ ಅಂತ ಅದು ಬರುತ್ತೆ ಇಲ್ಲದಿದ್ರೆ ಬಿಜೆಪಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅವರು ಬ್ಯಾಂಕ್ ಬಂದಂಗೆ ಮಾತಾಡ್ತಾರಲ್ಲ ಅಂದ್ರೆ ಸಾರಿ ನೀವಲ್ಲ ಬೇರೆ ಅದಕ್ಕೆ ಇನ್ನೊಂದು ಜಾಗ ಆಗುತ್ತೆ ಪ್ರಸಾದ್ ಅವರೇ ಎರಡ್ ಸಾವಿರದ ಹತ್ತೊಂಬತ್ತರ ಲಾರ್ಜರ್ ಪಿಕ್ಚರ್ ನೋಡಿ ಅಂತ ಹೇಳ್ಬೋದು ಹೈಕಮಾಂಡ್ ಆದ್ರೆ ಗುಪ್ತ ಅವ್ರು ಹೇಳ್ದಂಗೆ ಒಂದಂತೂ ಕ್ಲಿಯರ್ ಆಗಿದೆ ಎಲ್ಲೋ ಒಂದ್ ಕಡೆ ಈ ಒಂದ್ ಮೂರ್ನಾಲ್ಕು ಜನ ಹಿರಿಯ ನಾಯಕರು ಒಂದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಮಾತಾಡೋ ಪರಿಸ್ಥಿತಿ ಇಲ್ಲ ಇವತ್ತು ನೀವು ಬಿಜೆಪಿನ ಹೊರಗಿಡೋದ್ರ ಬಗ್ಗೆ ಮಾತಾಡ್ಬೋದು ಫೆಡರಲ್ ಫ್ರಂಟ್ ಬಗ್ಗೆ ಮಾತಾಡ್ಬೋದು ಆದ್ರೆ ಸ್ಥಳೀಯವಾಗಿ ಇಲ್ಲೇ ಸಾಕಷ್ಟು ಡಿಫ್ರೆನ್ಸಸ್ ಇದೆ ನಾಳೆ ದಿನ ಟಿಕೆಟ್ ಹಂಚಿಕೆ ಬರುತ್ತೆ ಶಿವಕುಮಾರ್ ಸಿದ್ದರಾಮಯ್ಯ ಬರೀ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೇಳ್ತಾ ಇದ್ರೆ ಈಸಿ ಅಷ್ಟು ಈಸಿನ ಅದೊಂದು ಇಟ್ಕೊಂಡು ಈ ಸರ್ಕಾರ ಮುಂದುವರ್ಸೋಕೆ ಸರ್ ಒಂದು ಮಾತು ಸ್ಪಷ್ಟನೆ ಮಾಡ್ತೀನಿ ಹಿರಿಯರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಆದರೆ ನೋಡಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನಮ್ಮ ವರಿಷ್ಠರು ಅವರ ವರಿಷ್ಠರ ಜೊತೆ ಮಾತುಕತೆಗಳು ಮಾಡ್ಕೊಂಡಿರೋದು ಇಲ್ಲಿ ಲೋಕಲಲ್ಲಿ ಯಾರ ಜೊತೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಏನು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಒಪ್ಪಂದ ಮಾಡ್ಕೊಡ್ರ ಸರ್ ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷ ಕರ್ನಾಟಕ ಸರ್ಕಾರ ಯಾರು ಹಿರಿಯರು ಯಾರು ಇವೆಲ್ಲ ಏನು ಒಪ್ಪಂದ್ರಿ ಇವರೆಲ್ಲ ಬೈಪಾಸ್ ಮಾಡ್ಬಿಟ್ಟಿದೀವಿ ನಾವು ಸ್ಟೇಟ್ ಲೀಡರ್ಸ್ ಅಂತ ಒಂದು ನಿಮಿಷ ಸಮನ್ವಯ ಸಮಿತಿಯಲ್ಲಿ ಯಾರು ಕೂತಿದ್ರು ಯಾರ್ ಕೂತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಡ್ಯಾನಿಶಾಲಿ ಅವರು ಈ ಕಡೆ ವೇಣುಗೋಪಾಲ್ ಅವರು ಕೂತಿದ್ರು ಆ ಕಡೆ ಸಿದ್ದರಾಮಯ್ಯ ಅಧ್ಯಕ್ಷರಿದ್ದಾರೆ ಸಮಿತಿಗೆ ಈ ಕಡೆ ಸನ್ಮಾನ್ಯ ಪರಮೇಶ್ವರ್ ಅವರು ಕೂತಿದ್ದಾರೆ ಇನ್ನು ಯಾರು ಕೂತ್ಕೋಬೇಕು ಅಂತ ನಿಮ್ಮ ಕೂತು ಒಗ್ಗಟ್ಟಾಗಿ ಮಾತಾಡ್ತಾ ಇದ್ದಾರೆ ಮಾತನ್ನು ಹೇಳ್ತಿದ್ದೀನಿ ಕೇಳಿ ಸರ್ ಒಂದು ಬಜೆಟ್ ಅಪ್ರೂವ್ ಆಗಿದ್ದು ರಾಹುಲ್ ಗಾಂಧಿ ಅವ್ರ ಭೇಟಿ ಆದ್ರ ಮೇಲೆ ಸಾಲ ಮನ್ನಾ ಅಪ್ರೂವ್ ಆಗಿದ್ದು ರಾಹುಲ್ ಗಾಂಧಿ ಅವ್ರ ಭೇಟಿ ಆದ್ರ ಮೇಲೆ ಪಾಪ ಪಾಪಾ ಸಿದ್ದರಾಮಯ್ಯ ಅವ್ರಿಗೆ ಅದೇ ಬೇಜಾರ ಅಂತ ಇಲ್ಲ ಪ್ರಶ್ನೆ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಅಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪಕ್ಷದ ವರಿಷ್ಠರ ಜೊತೆ ಮಾತುಕತೆ ನಡೆದಿದೆ ಅಂತಕ್ಕಂತಾನ ಪದೇ ಪದೇ ತಮ್ಗೆ ಹೇಳ್ತಾ ಇದ್ದೀನಿ ಯಾವ ಅವ್ರ ಪಕ್ಷದ ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸಲ್ಮಾನ ದೇವೇಗೌಡರು ಇದ್ದಾರೆ ನನ್ನ ಜೊತೆ ಮಾತಾಡಕ್ಕಾಗುತ್ತಿಲ್ಲ ನನ್ನ ಜೊತೆ ಮಾತಾಡ್ತಾರೆ ಪ್ರಸಾದವ್ರೆ ಒಪ್ಪಿಗೆ ಡೆಲ್ಲಿಯಿಂದ ಬರ್ಬೋದು ಹೌದು ಆದ್ರೆ ನೀವು ದಿನನಿತ್ಯ ಕೆಲಸ ಜೊತೆಗೆ ಆದ್ರೆ ಇಲ್ಲಿ ನೀವು ಅನ್ಕೊಂಡಿರೋ ರೀತಿ ಇಲ್ಲಿ ನೋಡಿ ಎರಡನೇ ಸಮನ್ವಯ ಸಮಿತಿ ಸಭೆ ನಡೆದಿದೆ ಸರ್ಮಾನ್ ದೇವಸ್ಥಾನ ದೇವೇಗೌಡರು ಪರಮೇಶ್ವರ್ ಅವರು ಕೂಡ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ದೇವೇಗೌಡರನ್ನ ಸಿದ್ದರಾಮಯ್ಯರು ಮೋಸ್ಟ್ಲಿ ಕೂತ ಅವ್ರ ಜೊತೆ ಮಾತುಕತೆ ಮಾಡಬಹುದು ಇದ್ದಾರೆ ಕಾಂಗ್ರೆಸ್ ಇಂದ ನಮ್ ಜೊತೆ ಈಗ ಮಂಜುನಾಥ್ ಅವರೇ ನಾವು ಡೆಲ್ಲಿಲೆ ಎಲ್ಲ ಡಿಸೈಡ್ ಮಾಡ್ಬಿಡ್ತೀವಿ ಫೋನ್ ಮಾಡ್ಬಿಟ್ಟು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಜೊತೆ ವೇಣುಗೋಪಾಲ್ ಜೊತೆ ಬಿಡ್ತೀವಿ ಅಂತಾರೆ ಸಿದ್ದರಾಮಯ್ಯ ಅವ್ರಿಗೆ ಏನೋ ಪಾಪ ಒಂದಿಷ್ಟು ಶಾಂತಿ ಪಡಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ ಅವರು ವರ್ಕ್ ಆಗತ್ತಾ ಅಲ್ಲ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ನೋಡ್ರಿ ಮೈತ್ರಿ ಧರ್ಮ ಅಂತ ಒಂದಿದೆ ಮೈತ್ರಿ ಧರ್ಮವನ್ನು ಅಥವಾ ಅದರ ನೀತಿ ನಿಯಮಗಳನ್ನು ಪಾಲಿಸ್ಬೇಕಾಗಿರೋದು ಎರಡು ಪಕ್ಷಗಳಿಗೆ ಜವಾಬ್ದಾರಿ ಹೊಣೆಗಾರಿಕೆ ಅದನ್ನು ಮಾಡ್ತಿದ್ದಾವೆ ಎರಡು ಪಕ್ಷಗಳು ಅದರಲ್ಲಿ ಯಾರಿಗೂ ಡೌಟ್ ಬೇಡ ನೋಡಿ ಸಿದ್ದರಾಮಯ್ಯನವರು ಏನು ಪ್ರಶ್ನೆಯನ್ನು ಎತ್ತಿದ್ರು ನನ್ನ ಸರ್ಕಾರ ಇದ್ದಾಗ ನಾನು ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ನೀವು ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತೊಂದು ಬಜೆಟ್ ಆಗಿದೆ ನೀವು ಪರಿಗಣಿಸಬೇಕು ಅಂತ ಹೇಳಿದ್ರು ಒಬ್ಬ ಹಿರಿಯ ನಾಯಕರು ಅದನ್ನು ಹೇಳೋದು ಸಹಜವಾದ ಸಂಗತಿ ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಅದನ್ನ ಪರಿಗಣಿಸ್ತೀವಿ ಅನ್ನೋ ಅರ್ಥದಲ್ಲೇ ಮಾತಾಡಿದ್ದಾರೆ ಮತ್ತೆ ಸಮನ್ವಯ ಸಿದ್ದರಾಮಯ್ಯ ಅವರ ನಿಲುವಿನ ಪರಿಗಣಿಸಿದ್ರ ಅವರ ಅಭಿಪ್ರಾಯನ ಪರಿಗಣಿಸಿದ್ರ ಒಂದು ನಿಮಿಷ ತಮಗೆ ಸಿದ್ದರಾಮಯ್ಯನವರ ನಿಲುವು ಮತ್ತು ಅಭಿಪ್ರಾಯಗಳು ಎಷ್ಟು ಸಮರ್ಥನೆಗೊಂಡಿದಾವೆ ಅಂತ ಗೊತ್ತಾಗೋದು ಐದನೇ ತಾರೀಕು ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಅಪೋಸ್ ಮಾಡ್ಬಿಟ್ಟಿದ್ರಲ್ಲ ಇಲ್ಲ ಅವ್ರು ಹೇಳಿದ್ರು ನೋಡಿ ಇದು ಒಂದು ಗೊಂದಲಕಾರಿ ಹೇಳಿಕೆ ಅವ್ರು ಹೇಳಿದ್ರು ನಾನು ವ್ಯಕ್ತಪಡಿಸಿದ್ದು ನಾನು ವಾಟ್ ಈಸ್ ಮೈ ಇಂಟೆನ್ಷನ್ ಆಫ್ ದಿ ಟಾಕಿಂಗ್ ಅದನ್ನು ನೀವು ಯಾರು ಗ್ರಹಿಸಿಲ್ಲ ಅದು ಯಶನ್ಸ್ ಗ್ರಹಿಸಿಲ್ಲ ನೀವು ನಾನು ಹೇಳಿದಂಥದ್ದು ಎಲ್ಲಿಂದ ತಗೊಂಡ್ಬತ್ತಾರೆ ಅದೇನೇನು ಮಾಡ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಕೇಳಿದ್ದು ಅದನ್ನ ಖಾಸಗಿ ಮಾತುಕತೆಯನ್ನು ಪ್ರಸಾರ ಮಾಡಿದ್ದು ಇವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತೇಳಿ ಅವರು ಧರ್ಮಸ್ಥಳದ ಶಾಂತಿವನದಿಂದ ಬಂದ ಮಾರನೇ ದಿನನೇ ಕ್ಲಿಯರ್ ಮಾಡಿದ್ರು ಸ್ಪಷ್ಟನೆ ಮಾಡಿದ್ರು ಸೊ ನಂಬರ್ ಒನ್ ನಂಬರ್ ಟೂ ಅವರೇ ಅಧ್ಯಕ್ಷರಾಗಿರೋ ಸಮನ್ವಯ ಸಮಿತಿಯಲ್ಲಿ ಬಹಳ ಖಚಿತವಾದ ಸುದೀರ್ಘವಾದ ಮಾತುಕತೆ ನಡೆಸಿ ಇವತ್ತು ಬಜೆಟ್ ಮಂಡನೆ ಹೆಂಗಾಗಬೇಕು ಅದರಲ್ಲಿ ಏನೇನು ಅಂಶಗಳಿರಬೇಕು ಯಾವ್ಯಾವ ಥರದ ಇದಾಗಬೇಕು ಸ ರೈತರ ಸಾಲ ಮನ್ನಾ ಯಾವ್ಯಾವ ಲೆವೆಲ್ಗಾಗಬೇಕು ಎಲ್ಲವನ್ನು ಕೂಡ ಆಗಿ ವರ್ಕೌಟ್ ಮಾಡಿದ್ದಾರೆ ಈ ಅವ್ರಿಗೆ ಅಸಮಾಧಾನ ಇದ್ರೆ ನಿಜವಾಗ್ಲೂ ನಾವು ನಾವೆಲ್ಲ ಹೇಳ್ತಿರೋ ಎಲ್ಲರೂ ನಮ್ಮ ಪಕ್ಷ ವಿರೋಧಿಗಳು ಏನಿದ್ದಾರೆ ನಮ್ಮದು ಸಮ್ಮಿಶ್ರ ಸರ್ಕಾರದ ವಿರೋಧಿಗಳು ಅವ್ರು ಹೇಳ್ತಿರೋ ಥರ ಏನಾದರೂ ಅಸಮಾಧಾನ ಇದ್ದಿದ್ರೆ ಸಿದ್ದರಾಮಯ್ಯನವರು ಹಿರಿಯ ರಾಜಕಾರಣಿ ರಾಜ್ಯದಲ್ಲಿ ಅನುಭವಿ ರಾಜಕಾರಣಿ ಅವರು ಪಕ್ಷ ಬಿಟ್ಟಿರೋರು ಪಕ್ಷ ಕಟ್ಟಿರೋರು ಹೊಸ ಪಕ್ಷನ ಎಲ್ಲವೂ ಇರೋರು ಅವರೇನು ಸುಮ್ಮನೆ ಇರ್ತಾ ಇರಲಿಲ್ಲ ಎಲ್ಲರೂ ಚೆನ್ನಾಗಿರೋದ್ರಿಂದ ಸಮ್ಮಿಶ್ರ ಸರ್ಕಾರ ಸದೃಢವಾಗಿ ಐದು ವರ್ಷಗಳ ಕಾಲ ನಡೀಬೇಕು ಅನ್ನೋ ಅಂತ ನಿಲುವಿಗೆ ಬಂದಿರೋದಿಲ್ಲ ಹೈಕಮಾಂಡ್ ಹೇಳಿದಾರಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನ ಮುಂದಿಟ್ಕೊಂಡು ಸ್ವಲ್ಪ ಆ ಒಂದು ಆಂಗಲ್ ಅಲ್ಲಿ ಅಥವಾ ಅದನ್ನ ಸೇಫ್ ಗಾರ್ಡ್ ಮಾಡೋ ಒಂದ್ ದೃಷ್ಟಿಯಿಂದ ಈ ಫೆಡರಲ್ ಫ್ರಂಟ್ ಅನ್ ಅಂತ ಏನ್ ಹೇಳ್ತಾ ಇದಾರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಒಟ್ಟಾಗಿ ಬಂದು ಕಾಂಗ್ರೆಸ್ ಜೊತೆ ಮೈತ್ರಿಕೂಟ ಅದನ್ನ ಗಮನದಲ್ಲಿ ಸರ್ಕಾರಕ್ಕೆ ಯಾವುದೇ ಒಂದು ಕೂತ್ ತರಬೇಡಿ ಸ್ಟೇಟ್ಮೆಂಟ್ಸ್ ಮಾಡ್ಬಿಡಿ ಅಂತ ಹೇಳಿದಾರಂತೆ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಏನು ಕುಮಾರಸ್ವಾಮಿ ಅವರು ಪ್ರಮಾಣ ಸ್ವೀಕರ್ ಸ್ವೀಕರಿಸ ಮಾಡಿದ್ರು ಅವತ್ತು ನಮ್ಮ ರಾಜ್ಯ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಐದು ವರ್ಷಗಳ ಕಾಲ ಈ ಸರ್ಕಾರ ಸದೃಢವಾಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಆಯ್ತಾ ನಾವು ಮಧ್ಯದಲ್ಲಿ ಈಗ ಸರ್ಕಾರ ನಡೆಸ್ತಿರೋರಿಗೆ ಆ ಬದ್ಧತೆ ಆ ಕಮಿಟ್ಮೆಂಟ್ ವ್ಯಕ್ತಪಡಿಸಿರೋವಾಗ ನಾವು ಇದ್ದಕ್ಕಿದ್ದಂಗೆ ಊಹಾ ಅಪೋಹಗಳಲ್ಲಿ ಮಾತನಾಡಿದ ಇಲ್ಲ ಪ್ರಶ್ನೆ ನೀವು ಸರಿ ತಗೊಂತ ಇಲ್ಲ ನಾನು ಹೇಳಿದ್ದು ಹೈಕಮಾಂಡ್ ನಿಂದ ಒಂದು ಮೆಸೇಜ್ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ನಮಗೆ ಈ ಸಮ್ಮಿಶ್ರ ಸರ್ಕಾರ ಮುಂದುವರೆಯದು ಬರೀ ರಾಜ್ಯದ ಹಿತದೃಷ್ಟಿಯಿಂದಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ಥರ್ಡ್ ಫ್ರಂಟ್ ಅಥವಾ ಯು ಪಿ ಫೆಡರಲ್ ಫ್ರಂಟ್ ಏನು ಯೋಚನೆ ಧಕ್ಕೆ ಮಾಡಬೇಡಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಕೊಹ್ಲೇಶನ್ ನ ಒಂದು ಕೆಟ್ಟ ಇಮೇಜ್ ಅಲ್ಲಿ ತೋರಿಸೋ ಪ್ರಯತ್ನ ಮಾಡಬೇಡಿ ಸ್ವಲ್ಪ ಹೈಕಮಾಂಡ್ ನೋಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನೋದು ಅಂದ್ರೆ ದಟ್ ಇಸ್ ಎ ವೆರಿ ಬಿಗ್ ಇನ್ ದಿ ಇಂಡಿಯಾ ಹೌದು ಯಾಕೆಂದ್ರೆ ನೀವು ಇವತ್ತು ಪ್ರಾದೇಶಿಕ ಪಕ್ಷಗಳು ಎನ್ ಡಿ ಎಲ್ಲೂ ಇದ್ದಾವೆ ಯು ಪಿ ಎ ಕೂಡ ಪಾರ್ಲಿಮೆಂಟ್ ನಾನು ಹೇಳ್ತೀನಿ ಸಂಪೂರ್ಣ ಅಂಶ ಹೇಳ್ತೀನಿ ನಾನು ಪ್ರಾದೇಶಿಕ ಪಕ್ಷಗಳ ಬಲವನ್ನು ನೆಚ್ಚೋದು ಎನ್ ಡಿ ಎ ಮಾನದಂಡನೋ ಅದೇ ರೀತಿ ಯು ಪಿ ಎಗೂ ಒಂದು ಮಾನದಂಡ ಸೊ ಹಾಗೇನೆ ಅದೊಂದು ಬಿಗ್ ಈವೆಂಟ್ ಅನ್ನ ದೊಡ್ಡ ಒಂದು ಯುದ್ಧವನ್ನ ಗೆಲ್ಲಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಆ ಭಾವನೆ ಭಾವನೆ ಅಲ್ಲ ಉತ್ತಮವಾದ ಆಡಳಿತ ಕೊಡಬೇಕು ಅನ್ನೋದು ಒಂದ್ ಅಂಶ ಜನಪರವಾದ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದು ಒಂದ್ ಅಂಶ ಕೋಮುವಾದಿ ಪಕ್ಷವನ್ನ ದೂರ ಇಡಬೇಕು ಅನ್ನೋದು ಒಂದ್ ಅಂಶ ಸೊ ಈಗ ಇನ್ನೂರಾರು ಅಂಶಗಳಿದಾವೆ ಸೈಲೆಂಟ್ ಆಗಿರೋದು ಏನ್ ಮಾತಾಡ್ಬೇಕು ಮಾತಾಡ್ಬೇಕು ನಾನು ಹೇಳೋದು ಸೈಲೆಂಟ್ ಆಗಿದ್ರೆ ಅದು ಒಳ್ಳೆಯದಲ್ಲ ಏನು ಮಾತಾಡಬೇಕೋ ಮಾತಾಡಬೇಕು ತಮ್ಮ ಪಕ್ಷದ ಬಗ್ಗೆ ಅಲ್ಲ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅವ್ರು ಮಾತಾಡಬೇಕು ಆಗು ಹೋಗಗಳ ಬಗ್ಗೆ ಸೂಚನೆ ಕೊಡಬೇಕು ಅಲ್ಲ ಅಲ್ಲದೆ ಇದ್ರು ಫಾರ್ ಓಪನ್ ಪಬ್ಲಿಕ್ ಕನ್ಸೆಂಪ್ಷನ್ಗೆ ಅಂತ ಅಲ್ಲದೆ ಇದ್ರು ಕೂಡ ಅಂತರಂಗದಲ್ಲಾದ್ರೂ ಅವ್ರು ಚರ್ಚೆ ಮಾಡಬೇಕು ಮೌನ ವಹಿಸಬಾರ್ದು ಅದಂತೂ ನಿಜ ಈಗ ನೋಡಿ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಯವರು ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ ಹೌದು ಟೇಪ್ಗಳ ಬಗ್ಗೆ ಆಗಲಿ ಮತ್ತೊಂದಾಗಲಿ ಅದು ಕಾಂಗ್ರೆಸ್ಸಿನ ಇಂಟರ್ನಲ್ ಅಫೇರ್ಸ್ ಅಂತ ಅನ್ಕೊಂಡ್ಬಿಟ್ಟಿದಾರೋ ಇಲ್ಲವೋ ಈಗಾಗಲೇ ಅಷ್ಟೊಂದು ಕನ್ಫ್ಯೂಷನ್ ಇದೆ ನಾನು ಇನ್ನೇನು ಅಲ್ಲಲ್ಲ ನಾ ನಾನು ಅಲ್ಲಿ ಹಾಗೂ ಅಲ್ಲಲ್ಲ ಅವರು ಅವರು ಎಲ್ಲ ಕಂಡಿರೋ ಮುಚ್ಚದ್ದೇನೆ ಮುಖ್ಯಮಂತ್ರಿಯೂ ಆಗಿದ್ದವ್ರೆ ಗೌಡ್ರ ಪಾಳ್ಯದಲ್ಲಿ ಸ್ವತಃ ಮಗನಾಗಿ ಸ್ವತಃ ಮುಖ್ಯಮಂತ್ರಿಯಾಗಿ ಎಲ್ಲನೂ ಪಳಗಿರೋರೆ ಅವರು ಆದ್ದರಿಂದ ಅವರು ಈಗ ಬೈ ಶುಡ್ ಐ ಆ್ಯಡ್ ಕನ್ಫ್ಯೂಷನ್ ಮೋರ್ ಕನ್ಫ್ಯೂಷನ್ ಬೈ ಅಟರಿಂಗ್ ಸಮಥಿಂಗ್ ಅಂತ ಸುಮ್ಮನೆ ಇರ್ಬೋದು ಅವರು ಹಾಗೆ ಇಬ್ಬರೂ ಮೌನವಾಗಿ ಆಗೋದಿಲ್ಲ ಇಬ್ಬರೂ ಮಾತಾಡಬೇಕು ಎಷ್ಟು ಬೇಕೋ ಅಷ್ಟು ಮಾ ನಾನು ಒಂದು ಘಟ್ಟದಲ್ಲಿ ಹೇಳಿದೆ ಇಲ್ಲೇ ಮಾತಾಡೋದು ಜಾಸ್ತಿ ಆಯಿತು ಇನ್ನು ಕಡಿಮೆ ಮಾಡಬೇಕು ಅವರು ಅಂತ ಅಲ್ಲಲ್ಲ ಒಂದು ಅನಿಸಿಕೆ ನಂದು ಅಷ್ಟೇ ಯಾಕೆಂದರೆ ಎಲೆಕ್ಷನ್ ಮೋಡಲ್ಲಿದ್ದಾಗ ಹೆಂಗೆ ಇರ್ತಾ ಇದ್ರು ಹಾಗೇನೆ ಪ್ರತಿಯೊಂದನ್ನು ಮಾತಾಡ್ತಾ ಇದ್ದರೆ ಅದು ಕಾಂಟ್ರಡಿಕ್ಷನ್ ಬರೋದು ಮತ್ತೊಂದು ನಡೀತಾ ಇದ್ದಾಗ ಅವರು ಮುಖ್ಯಮಂತ್ರಿ ಈಗ ಅದನ್ನು ಸ್ವಲ್ಪ ಮಾತು ಕಮ್ಮಿ ಮಾಡಿದ್ರೆ ವಾಸಿ ಏನು ಅಂತ ನಾನೂ ಒಂದು ಘಟ್ಟದಲ್ಲಿ ಹೇಳಿದ್ದೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದೆ ಯಾರೂ ಕೇಳಿರಲಿಲ್ಲ ನನ್ನ ಆದರೆ ಹೇಳಿದ್ದೆ ಹಾಗೆ ಪೂರ್ತಿ ಮೌನ ವಹಿಸೋದು ಬೇಕಾಗಿಲ್ಲ ನಿಶಿ ನಿಶ್ಚಿತವಾಗಿ ಕೆಲವು ಲೀಡ್ ಆಗೋ ರೀತಿನಲ್ಲಿ ಒಂದು ರೈಟ್ ಡೈರೆಕ್ಷನ್ಗೆ ಲೀಡ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡಬೇಕು ಇವರು ಮಾತಾಡಬೇಕು ಕಾಂಟ್ರವರ್ಸಿ ಆಗೋದು ಬಿಡಬಾರ್ದು ಆಮೇಲೆ ಎಷ್ಟೋ ವಿಚಾರಗಳನ್ನು ಪಕ್ಷದ ಒಳಗಡೆ ಮಾತಾಡಿ ಅಥವಾ ಸಮ್ಮಿಶ್ರ ಸರ್ಕಾರದ ಒಳಗಡೆನೆ ಮಾತಾಡಿ ಅಂತರಂಗದಲ್ಲಿ ಬಗೆಹರಿಸ್ಕೊಳ್ಳೋದು ಬೇಕಾದಷ್ಟಿರುತ್ತೆ ಅದರ ಕಡೆ ಇಬ್ಬರೂ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ ಓಕೆ ಅದ್ರ ಬಗ್ಗೆ ಹೇಳ್ತೇನೆ ಏನ್ ಹೇಳಿದ್ರೆ ಅವ್ರು ಮೈತ್ರಿ ಧರ್ಮ ಧರ್ಮ ಅಂದ್ರು ಅದು ಯಾವ ಧರ್ಮ ಅನ್ನೋದನ್ನ ಹೇಳ್ಬೇಕು ಏನ್ ಧರ್ಮ ಏನ್ ಸ್ಥಾಪಿಸ್ಕೊಂಡಿದ್ದಾರೆ ಅಂತ ಆಮೇಲೆ ಇನ್ನೊಂದು ಎಲ್ಲರೂ ಐದು ಐದು ವರ್ಷ ಐದು ವರ್ಷಗಳ ಕಡೆ ಎಲ್ಲ ನಡೆಯುತ್ತೆ ನಡೆಯುತ್ತೆ ಅಂತ ಹೇಳಿದ್ರು ಅವ್ರೆಲ್ಲರೂ ಹೇಳ್ತಾನೆ ಇದ್ರು ಈಗ ಮೊನ್ನೆ ಟೇಪ್ ಬಗ್ಗೆ ಇವರು ಏನು ಮಾತಾಡಿಲ್ಲ ಅಂದ್ಬಿಟ್ಟು ಇವರು ಹೇಳಿದ್ರು ಮೌನ ವಹಿಸ್ಬಾರ್ದು ಅಂತ ಆದ್ರೆ ಮೌನ ವಹಿಸಿಲ್ಲ ಕುಮಾರಸ್ವಾಮಿ ಅವರು ಏನ್ ಹೇಳಿದರೆ ನಾನು ಐದು ವರ್ಷ ಅಂತ ಏನ್ ಮೊದ್ಲು ಹೇಳಿದ್ವಿ ಆದ್ರೆ ಒಂದು ವರ್ಷ ಕೊನೆ ಲೋಕಸಭಾ ಎಲೆಕ್ಷನ್ ವರ್ಗು ನಾನು ಇರ್ತೀನಿ ಅಂತ ಅಲ್ಲ ಇನ್ನೊಂದೇನು ಹೇಳಿದ್ರು ನಾಳೆ ಒಂದ್ ದಿನದಲ್ಲಿ ಎರಡು ದಿನದಲ್ಲಿ ಇರ್ತಾನೋ ಗೊತ್ತಿಲ್ಲ ಹಾ ಆದ್ರೆ ಎರಡ್ ದಿನದಲ್ಲಿ ಇರೋವರೆಗೂ ಕೂಡ ಚೆನ್ನಾಗಿರೋ ಗೊಂದಲ ನಾವು ಬಿದ್ದೋಗ್ಬೇಕು ಅಂತ ಹೇಳಿದ್ರೆ ಗೊಂದಲ ಗುಪ್ತಾಜಿ ಮುಪ್ತಾಜಿ ಅವ್ರು ಹೇಳಿರೋದೇನಂದ್ರೆ ಆಪರೇಷನ್ ಕಮಲ ಮಾಡಕ್ಕೆ ಶ್ರೀರಾಮುಲು ರೆಡ್ಡಿ ಮತ್ತೆ ಯಡಿಯೂರಪ್ಪನವ್ರು ಮಾತಾಡಿದ್ರಲ್ಲ ಆ ಟೇಪ್ ಬಗ್ಗೆ ಮಂಜುನಾಥ್ ಬರ್ತಾ ಇದೆ ಅವರೇ ಅವರೇ ಈಗ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಒಂದ್ ಇಪ್ಪತ್ ಹೆಸರುಗಳಿದಾವೆ ಅದರಲ್ಲಿ ಒಂದು ಹತ್ರ ಒಂದು ಡಜನ್ ಸಿದ್ದರಾಮಯ್ಯ ಅವರು ಅಂತ ಎಸ್ ಟಿ ಸೋಮಶೇಖರ್ ಇರಬಹುದು ನಿಮ್ಮ ಬೇರೆ ಬೇರೆ ಏನಿದ್ದಾರೆ ಭೈರತಿ ಬಸವರಾಜು ಇವರ ಹೆಸರುಗಳೆಲ್ಲ ಇದಾವೆ ನಿಮಿಷ ಒಂದ್ ಕಡೆ ಎಸ್ ಆರ್ ಪಾಟೀಲ್ ಅವರನ್ನ ಸಭಾಪತಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೊಲದ ತೋರ್ಸಿದಾರೆ ಅಂತ ಅಲ್ಲಾ ನಿಮ್ಮ ಒಂದ್ ನಿಮಿಷ ಒಂದ್ ಎರಡ ಅಂಶ ನಾನ್ ಹೇಳ್ತೀನಿ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ ತೊಂಬತ್ತಿದಾವೆ ಆಮೇಲೆ ಯಾವ ಯಾವ ಪಕ್ಷಕ್ಕೆ ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ ಕೊಡಬೇಕು ಅನ್ನೋದು ಮಂತ್ರಿ ಮಂಡಲದ ರೇಷಿಯೋ ಆಯ್ತಲ್ಲ ಆ ರೀತಿ ಒಳಗ್ ಡಿವೈಡ್ ಆತಾವೆ ಅರವತ್ತೇನ ನಿಮಗ್ ಬರತ್ತೆ ಅದ್ರಲ್ಲಿ ಯಾವ್ ಗೊಂದಲನು ಇಲ್ಲ ಬಹುತೇಕ ಶಾಸಕರಿಗೆ ಎಲ್ಲಾ ಶಾಸಕರಿಗೂ ಇವು ಗೊಂದಲದ ಬಿಡಿ ಎಸ್ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಇರ್ಬೋದು ಇಲ್ಲ ಕೂಡ ನಾನು ಹೇಳ್ತೀನಿ ಎಲ್ ಗೊಂದಲ ಎಲ್ಲಿ ಬರುತ್ತೆ ಅಂತ ನಾನೀಗ ಬೆಳಿಗ್ಗೆ ನಿಮ್ಮ ಒಂದಿಬ್ರು ನಾಯಕರ ಹತ್ರ ಮಾತಾಡ್ತಾ ಇದ್ದೆ ಸರ್ ಇಪ್ಪತ್ ಮಾಡ್ತಾರಂತೆ ಫಸ್ಟ್ ಅಲ್ಲಿ ಎಲ್ಲಾ ಲೋಕ್ರೇಟಿವ್ ಎಲ್ಲ ಹೋಗ್ಬಿಡತ್ತೆ ದೊಡ್ಡ ದೊಡ್ಡ ಬಿಡಿಎ ಹೌಸಿಂಗ್ ಬೋರ್ಡ್ ಎಲ್ಲ ಹೋಗ್ಬಿಡತ್ತೆ ಆಮೇಲೆ ಉಳ್ಕೊಂಡಿದ್ದೆಲ್ಲ ನಮಗ್ ಕೊಡ್ತಾರೆ ಅದ್ನ ಇಟ್ಕೊಂಡು ಏನ್ ಮಾಡೋದ್ ನಾವು ನೋಡಿ ಈಗ ಬಿಡಿಎ ಆಗ್ಲಿ ಹೌಸಿಂಗ್ ಬೋರ್ಡ್ ಆಗ್ಲಿ ಇರೋದು ಒಂದೊಂದೇ ಎಲ್ಲಾ ಶಾಸಕರಿಗೂ ಅದನ್ನೇ ಕೊಡಕ್ಕಾಗಲ್ಲ ತೊಂಬತ್ತು ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ ಇದ್ದಾವೆ ಅವರವರ ನಾಯಕರುಗಳ ಅನುಭವ ಗೆದ್ದಿರೋ ಅಷ್ಟು ಅವಧಿಗಳು ಮತ್ತೆ ಅವರ ಆಡಳಿತ ವೈಖರಿ ಅವ್ರಿಗಿರೋ ಇಂಟಿಗ್ರಿಟಿ ಅವ್ರಿಗೆ ಅಷ್ಟನ್ನ ಗಮನಿಸಿ ಆ ಮಾನದಂಡದ ಮೇಲೆ ಯಾರ್ಯಾರು ವೈಟ್ ಏನೇನಿದೆ ಅದಕ್ ತಕ್ಕಂಗೆ ಎರಡ್ ಮೂರ್ ಏನು ಸಿದ್ದರಾಮಯ್ಯ ಪರ ಹೋಗಿದೆ ಅನ್ಸುತ್ತೆ ನಿಮ್ಗೆ ಅಲ್ವಾ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ನೋಡಿ ಸಾಕನ್ಸುತ್ತ ನೀವು ನೀವೇನ್ ಗೊತ್ತಾ ಈಗ ನೋಡ್ರಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷದ ಒಟ್ಟು ಟೋಟಾಲಿಟಿ ಇದೆಯಲ್ಲ ಅದರಿಂದ ಯಾವ ಮಾನದಂಡದ ಮೇಲೆ ನೀವ್ ಡಿವೈಡ್ ಮಾಡ್ತೀರಿ ಸಿದ್ದರಾಮಯ್ಯವರು

ಬಿಜೆಪಿ ಸಿದ್ದರಾಮಯ್ಯ ಶಾಂತಿವನ ಶಾಂತಿವಂದ ಶಾಸಕರು ಅಲ್ಲಿಂದ ಇಲ್ಲೊಂದು ಸ್ಟೇಟ್ಮೆಂಟ್ ನಮ್ಮ ಪಕ್ಷದ ಲೈನ್ ವಿರುದ್ಧ ಮಾತಾಡಿದ್ದಾರೆ ಅದಂತೂ ಕ್ಲಿಯರ್ ಆಗಿದೆ ಒಂದು ವಿಚಾರ ಸಿದ್ದರಾಮಯ್ಯವರು ಅವರೇ ನಿಂತು ಸರ್ಕಾರವನ್ನು ಏರ್ಪಡಿಸಿದ್ದು ಅವರೇ ಮುಂದೆ ನಿಂತು ಸ್ವಾಮಿ ಅವರು ಮುಖ್ಯಮಂತ್ರಿ ಆತರ ಅಂತ ಘೋಷಣೆ ಮಾಡಿದ ಅವರೇ ಮೊದ್ಲಿಲ್ಲ ಒನ್ ಸೆಕೆಂಡ್ ಕೊಟ್ಬಿಡ್ತೀನಿ ಪ್ರಸಾದ್ರೆಂಜನಾಥರೇ ಒಂದ್ ಹದಿನೈದು ನಿಮಿಷ ಮುಂಚೆ ಹೇಳಿದ್ರು ಇದೆಲ್ಲ ಡೆಲ್ಲಿ ಡಿಸೈಡ್ ಆಗ್ಬಿಡ್ತು ನಾವು ಮಾತಾಡಲಿಲ್ಲ ಡಿಸೈನ್ ಮಾಡಿದ್ದು ಡಿಸೈನ್ ನಿಲುವನ್ನ ಏನನ್ನ ನಿಲುವು ಪಕ್ಷೈಡ್ ನಮ್ದು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವೂ ಇರುವಂತ ಒಂದು ದೊಡ್ಡ ಪಕ್ಷ ಮತ್ತೆ ಇದಕ್ಕೆ ದಾತರು ದಣಿಗಳು ಕೇಳೋರು ಮಾಡ್ರು ಎಲ್ಲರೂ ಇದ್ದಾರೆ ಆಯ್ತಾ ಒಂದ್ ಕಮಿಟ್ಮೆಂಟ್ ಇದೆ ಪಕ್ಷದ ನಿಲುವು ಅಲ್ಲಿ ಡಿಸೈಡ್ ಆದ್ರೆ ಅದನ್ನ ಕ್ಯಾರಿ ಮಾಡ್ಬೇಕಾಗಿರೋದು ಪಕ್ಷದ ಎಲ್ಲ ನಾಯಕರುಗಳು ನೋಡ್ರಿ ಈಗ ನಿಮ್ ನಿಮ್ ಟಿವಿ ನೀವ್ ಕುಂತಿದಿರಿ ನಿಮ್ ಎಡಿಟರ್ ಡಿಸೈಡ್ ಮಾಡೋದು ನೀವ್ ಮಾತಾಡ್ತೀರಿ ಒಂದು ನಿಮಿಷ ದಯಮಾಡಿ ಒಂದ್ ಪಕ್ಷ ಒಂದ್ ನಿಮಿಷ ನಿಮಿಷ ಸರ್ ಒಂದ್ ನಿಮಿಷ ಇಲ್ಲಿ ಒಂದ್ ನಿಮಿಷ ಇಲ್ಲಿ

ನಮ್ಮ ಪಕ್ಷದಲ್ಲೂ ಕೂಡ ಸರ್ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಹೇಳೋ ತನಕ ಕೇಳಿ ನಿಮ್ಮ ಬಿಜೆಪಿ ಒಂದ್ ನಿಮಿಷ ಇರಿ ಸಾರ್ ಅಮಿತ್ ಶಾ ಅವ್ರು ಹೇಳಿದ್ರೇ ಯಡಿಯೂರಪ್ಪನವ್ರಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಯಡಿಯೂರಪ್ಪನವ್ರು ಅಮಿತ್ ಶಾ ಸ್ಟೇಟ್ಮೆಂಟ್ ಕೊಡಲ್ಲ ಸನ್ಮಾನ ಕೇಳಿ ಕಾಂಗ್ರೆಸ್ ವರಿಷ್ಠ ಏನ್ ತೀರ್ಮಾನ ತಗೋತಾರೋ ಇವ್ರ ಪರವಾಗಿ ಹೇಳಿಸ್ತಾರೆ ರಾಜನಾಯಕರ ಕೈಯಲ್ಲಿ ನೀವ್ ಮಾತಾಡಿದಂತ ಸಿದ್ದರಾಮ್ ಕೂಡ ಓದುತ್ತೆ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ವೇಣುಗೋಪಾಲ್ ಅವರು ಬಂದು ಕೂತ್ಕೊಂಡ್ ಹೌದು ನಿರ್ಧಾರ ವರಿಷ್ಠಗಳ ಜೊತೆ ಆಗೋದಿಲ್ಲ ಇವ್ರ ಜೊತೆ ಆಗೋದಿಲ್ಲ ನಮ್ಮ ವರಿಷ್ಠಾರೆ ನಮ್ ನಾಯಕರು ಯಾವ ರೀತಿ ಇದಾರೆ ಅಂತ ಪ್ರಸಾದ್ ಅವರು ಇವಾಗ ಪ್ರಶ್ನೆ ಇರೋದು ಇಲ್ಲೊಂದಿಷ್ಟು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಅಪಾಯಿಂಟ್ಮೆಂಟ್ ಸಭಾಪತಿ ಬಗ್ಗೆ ಕೂಡ ಮಾತಿದೆ ಎಸ್ ಆರ್ ಪಾಟೀಲ್ ಅವರು ಅಂತ ಡಿಸ್ಕಸ್ ಆಗತ್ತೆ ನಿಮ್ಮ ಮಧ್ಯ ಇಷ್ಟು ಸಾಕ ಸಿದ್ದರಾಮಯ್ಯ ಅವ್ರಿಗೆ ನಿಮಗೆ ಏನ್ ಪ್ರಾಮುಖ್ಯತೆ ಕೊಡ್ಬೇಕಿತ್ತು ಅದು ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ ಇಲ್ಲಿ ಕೇಳಿ ನಾವು ಒಪ್ಪಂದ ಸಮ್ಮಿಶ್ರ ಸರ್ಕಾರದಲ್ಲಿ ಏನ್ ಒಪ್ಪಂದ ಮಾಡ್ಕೊಂಡಿದ್ದೀವಿ ನಮ್ಮ ಅನುಪಾತ ಎಷ್ಟಿದೆ ನಮ್ಗೆ ಹತ್ತು ಮೂವತ್ತು ಕ್ಲಿಯರ್ ಆಗುತ್ತೆ ಯಾಕೆ ಅದ್ರ ಬಗ್ಗೆ ಗೊಂದಲ ಇಲ್ಲ ನಾನ್ ಹೇಳ್ತಾರ ಪ್ರಶ್ನೆ ಎಷ್ಟೇ ಒಂದು ಸಿದ್ದರಾಮಯ್ಯ ಅವರಿಗೆ ನನಗೆ ಯಾಕೆ ಸಿಗ್ಬೇಕಾಗಿತ್ತು ಪ್ರಾಮುಖ್ಯತೆ ಿದೆ ಅನ್ಸುತ್ತಾ ಒಂದು ನಿಮಿಷ ನಿಮ್ಗೆ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತೀನಿ ಅವಕಾಶ ಕೊಡಿ ಅಂತ ಹೇಳಿದೆ ಈಗ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ಸಲ್ಮಾನ್ ಯಡಿಯೂರಪ್ಪನವರು ಒಂದು ಸಭೆ ಕರೆದಿದ್ದಾರೆ ಎಲ್ಲ ಹೋಗಿದ್ದಾರೆ ನಾಯಕರಾಗಿರೋದ್ರಿಂದ ತಾನೇ ಅವ್ರು ಹೋಗಿರೋದು ಸಿದ್ದರಾಮಯ್ಯವರು ಕೂಡ ಪಕ್ಷದ ಒಬ್ಬ ಬಂದಿಲ್ಲ ಸಿದ್ದರಾಮಯ್ಯ ವರಿಷ್ಠರು ಒಂದು ಫಾಲೋಯಿಂಗ್ ಪಡೆ ಇದೆ ನೋಡಿ ಈಗ ಹೊಸದಾಗಿ ಸರ್ ಒಂದ್ ನಿಮಿಷ ನೂರ್ ಜನ ಹೊಸದಾಗಿ ಶಾಸಕರು ಬಂದ ದಯಮಾಡಿ ನಾನು ಕೂಡ ನಾನು ಒಬ್ಬ ಕಂಟೆಸ್ಟ್ ನಗರಕ್ಕೆ ನಾನು ನಾನು ಗೆದ್ದಿದ್ರು ಕೆಲವು ವಿಚಾರಗಳಿದೆ ಜನಗಳ ಮುಂದೆ ನಾನು ಕೆಲಸ ಮಾಡ್ಬೇಕು ಏನಾದ್ರು ಒಂದು ಹೊಸ ರೀತಿ ಅಂತಕ್ಕಂಥದನ್ನ ಪ್ರತಿಯೊಬ್ಬ ಶಾಸಕರು ಕೂಡ ಐದನೇ ತಾರೀಕು ಬಜೆಟ್ ಬರುತ್ತೆ ಅವರೇ ಮುಂದಿನ ಪ್ರಶ್ನೆ ಉದ್ಭವ ಆಗೋದು ಎಲ್ರು ಆಬ್ವಿಯಸ್ಲಿ ಈ ಒಂದು ಬಜೆಟ್ನ ವಿಶ್ಲೇಷಣೆ ಮಾಡಿದಾಗ ಮೊದಲನೇ ಪ್ರಶ್ನೆ ಉದ್ಭವ ಆಗೋದು ಕಾಂಗ್ರೆಸ್ ಅವರ ಎಷ್ಟು ಕಾರ್ಯಕ್ರಮಗಳು ಮುಂದುವರೆದಿದೆ ಅದಕ್ಕೆ ಸಿಕ್ಕಿರೋ ಅನುದಾನ ಎಷ್ಟು ಅಷ್ಟೇ ಸಿಕ್ಕಿದೆಯಾ ಇಲ್ಲ ಒಂದಿಷ್ಟು ಡೌನ್ ಆಗಿದೆಯಾ ಯಾಕಂದ್ರೆ ಕೆಲವರು ಹೇಳೋದು ಕಟ್ ಡೌನ್ ಮಾಡಲೇಬೇಕು ಅನಿವಾರ್ಯ ಇದು ಒಂದಿಷ್ಟು ಅನುದಾನಗಳಿಗೆಲ್ಲ ಕತ್ರಿ ಬೀಳಬಹುದು ಅಂತ ಇಲ್ಲ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವ ಮಾರ್ಗಗಳನ್ನ ಹುಡುಕಿದ್ದಾರೆ ಅನ್ನೋದು ಉಭಯರು ಸೇರಿಕೊಂಡು ಹುಡುಕಿರ್ಬೋದು ಅಥವಾ ಕುಮಾರಸ್ವಾಮಿಯವರೊಬ್ಬರೇ ಕೂತ್ಕೊಂಡು ಹುಡುಕಿರ್ಬೋದು ಅದು ಏನು ಪ್ರೆಸೆಂಟ್ ಆಗುತ್ತೆ ಆಮೇಲೆ ಬಿ ಜೆ ಇವರು ಸಂಯುಕ್ತ ಸರ್ಕಾರ ಬಂದು ಮೊದಲನೇ ದಿವಸದಿಂದಲೇ ಬಾಂಬ್ ಹಾಕಿ ಎರಡು ಸಾವಿರದ ಮುನ್ನೂರು ಅಂತಂದು ಫಿಗರ್ ಕೊಟ್ಬಿಟ್ರಲ್ಲ ಅದನ್ನ ಚಾಲೆಂಜ್ ಆಗಿ ತೊಗೊಳ್ಳಿ ಅಷ್ಟು ಕೊಡ್ತೀರಾ ನೀವು ನಿಮ್ಮ ಬದ್ಧತೆ ಇದ್ರೆ ಅಷ್ಟು ಕೊಡಿ ನೋಡೋಣ ಅಂತ ಹೀಗೆ ಅವರು ಅವ್ರ ಸ್ಟ್ರಾಟಜಿ ಅದು ಅವರು ವಿರೋಧ ಪಕ್ಷದಾಗಿ ಅವರು ಸ್ಟ್ರಾಟಜಿ ನಾನು ಅದನ್ನು ಕ್ವಶನ್ ಮಾಡಲ್ಲ ಅಲ್ಲಿಂದ ಹೋಗಿ ಒಂದು ಲಕ್ಷ ಚಿತ್ರನೂ ಬೇಕಾಗುತ್ತೆ ಪೂರ್ತಿ ಸಮಗ್ರವಾಗಿ ಕೊಡೋಕ್ಕಾಗುತ್ತೆ ಅಂತ ಇವರು ಸಹಜವಾಗಿ ಮಾತಾಡಿದ್ರು ಮುಖ್ಯಮಂತ್ರಿ ಇರಲಿ ಅದು ಎಷ್ಟರವರೆಗೆ ನಿಂತ್ಕೊಳ್ಳುತ್ತೆ ಅದನ್ನು ಗಮನಿಸಬೇಕು ಮತ್ತು ಕೆಲವು ಆದ್ಯತೆಗಳು ಜೆ ಡಿ ಎಸ್ಗೂ ಇರುತ್ತೆ ಕಾಂಗ್ರೆಸ್ಗೂ ಇರುತ್ತೆ ತಮ್ಮದು ಎಷ್ಟು ಬಂದಿದೆ ಅನ್ನೋದನ್ನು ಅವರು ಲೆಕ್ಕ ಹಾಕ್ತಾರೆ ಇವರು ಲೆಕ್ಕ ಹಾಕ್ತಾರೆ ಅದರೊಳಗಡೆ ಡಿಸ್ಕಸ್ಸು ಆಗಿರ್ಬೋದು ಒಳಗಡೆ ಡಿಸ್ಕಸ್ ಆಗ್ಬೇಕು ಅಂತಲೇ ನಾವು ಹೇಳ್ತಾ ಇದೀವಿ ಎಲ್ಲ ಎಲ್ಲವನ್ನು ಬಹಿರಂಗಕ್ಕೆ ತಂದು ಅದನ್ನ ಗೊಂದಲ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀವಿ ಸೊ ಒಳಗಡೆ ಡಿಸೈಡ್ ಮಾಡ್ಕೊಂಡಿರ್ತಾರೆ ಎಲ್ಲ ಇಲ್ಲದೇನು ಇರ್ಬೋದು ಅದೇನಾದ್ರೂ ಅಲ್ಲಿ ಬಜೆಟ್ಗಳ ವಿಚಾರ ಬಂದ್ರೆ ಆ ಬಜೆಟ್ಗಳು ಬಂದ ಮೇಲೆ ಮಾತಾಡ್ಬೇಕು ಇಲ್ದಿದ್ರೆ ಅದಕ್ಕೆ ಆದ್ರೆ ಗಾಳಿಪಟ ಅಷ್ಟೇ ಇನ್ನೇನು ಒಂದು ಅಂಶ ನಾನು ಹೇಳಲಿಕ್ಕೆ ಬಯಸುದೇನಂದ್ರೆ ಇವತ್ತು ಐವತ್ ಸಾವಿರ ಕೋಟಿ ಸಾಲ ಇದೆ ಅಂತೇಳಿ ಈಗಾಗಲೇ ಒಂದು ಅಂದಾಜು ಮಾಡಲಾಗಿದೆ ಆ ಕೊಟ್ಟಿದ್ದಾರೆ ಆಯ್ತಾ ಸೊ ಅದು ಒಂದು ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಬರ್ಬೋದು ಇವತ್ತು ವಿತ್ತೀಯ ಕೊರತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಇದೆ ಅಂತೇಳಿ ನಮಗೆ ಕೇಳ್ಪಟ್ಟಿದ್ದೀವಿ ಆಮೇಲೆ ಸಂಪನ್ಮೂಲ ಕ್ರೋಡೀಕರಣ ಅನ್ನೋದನ್ನು ಮಾಡಲೇಬೇಕಾಗುತ್ತೆ ಅನಿವಾರ್ಯ ಇದು ಯಾಕೆಂದರೆ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ ವೇ ಮಾಡಬೇಕಾದ್ರೆ ಅದು ಅದು ಸ್ಪಷ್ಟವಾಗಿ ಸಂಪನ್ಮೂಲಗಳ ಕ್ರೋಡೀಕರಣದ ನೆಲೆಗಳನ್ನು ನೋಡಬೇಕಾಗುತ್ತೆ ಅದರ ಕಡೆ ಇನ್ನೂ ನಾಲ್ಕು ವರ್ಷ ಇದೆ ಅವ್ರನ್ನ ಸೂಚಿಸ್ಬೇಕು ಕೊರತೆ ಬಜೆಟ್ ಕೊಟ್ಟರು ತಪ್ಪೇನು ತಪ್ಪೇನಿಲ್ಲ ಈಗ ಮಳೆ ಚೆನ್ನಾಗ್ ಬಂದಿದೆ ನಮ್ದು ಎಲ್ಲಾನು ಸ್ಟೇಟ್ ಜಿ ಡಿ ಪಿ ಎಲ್ಲಾನು ಇನ್ಕ್ರೀಸ್ ಆಗುತ್ತೆ ಅದ್ರಿಂದ ನಾವು ಸ್ವಲ್ಪ ಕೊರತೆ ಇಟ್ಕೊತೀವಿ ಅಂತಂದ್ರೂ ಯಾರು ಸಮಸ್ಯೆ ಈಗ ಸರ್ಕಾರಕ್ಕೆ ಗೊತ್ತಾವ್ರೆ ಒಂದು ಸಾಲ ಮನ್ನಾ ಅನೌನ್ಸ್ ಮಾಡಬೇಕು ಎರಡನೇದು ಪೊಲಿಟಿಕಲಿ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಒಂದು ಪಾಪ್ಯುಲರ್ ಮೆಜರ್ಸ್ ಬೇಕೇ ಬೇಕಾಗತ್ತೆ ಎರಡು ಪಕ್ಷಗಳು ನೋಡ್ತವೆ ಮುಂದೆ ನೋಡ್ತವೆ ಈಗಾಗಲೇ ಕೊಡ್ತಾ ಇರೋ ಸೂಚನೆಗಳ ಪ್ರಕಾರ ನೀವು ಮತ್ತೆ ಮತ್ತೆ ಹಾಕಿಟ್ಲು ಇದ್ದಾರೆ ಅವತ್ತೇ ಮೊದಲನೇ ಸರ್ತಿನೇ ಆವಾಗ್ಲೇನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಪಾಪ್ಯುಲರ್ ಕಾರ್ಯಕ್ರಮಗಳನ್ನ ನಾವು ಕಟ್ ಶಾಟ್ ಮಾಡೋದು ಮೂಡಲಿಲ್ಲ ನಾವು ಅಂತ ಅವ್ರು ಸೂಚನೆ ಕೊಟ್ಟಿದ್ದಾರೆ ಆದ್ರಿಂದ ಬಹುಶಃ ಅದು ಮುಂದಕ್ಕೆ ಹೋಗುತ್ತೆ ಇನ್ನೂ ಇವಾಗ ಇಂದಿರಾ ಗಾಂಧಿ ಕ್ಯಾಂಟೀನ್ ವಿರುದ್ಧವಾಗಿ ಜೆ ಡಿ ಎಸ್ ಇದೆ ಅಂತ ಹೇಳ್ತಾರೆ ಇರಬೇಕು ಅವ್ರು ಅಪ್ಪಾಜಿ ಕ್ಯಾಂಟೀನ್ಗಳನ್ನೂ ಒಂದಷ್ಟು ಶುರು ಮಾಡಲಿ ಇವಾಗ ಯಾರು ಬೇಡ ಅಂತಾರೆ ಅಲ್ವೇ ಇಂದಿರಾ ಕ್ಯಾಂಟೀನ್ ಅನ್ನೋ ಹೆಸರು ಇಷ್ಟ ಆಗದಿದ್ರೆ ಅಪ್ಪಾಜಿ ಕ್ಯಾಂಟೀನ್ ಅಂತ ಕೆಲವು ನಡೀತಲ್ಲ ಅವುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆಲ್ಟರ್ನೇಟಿವ್ ಪ್ರಪೋಸಲ್ಸ್ ಇರುತ್ತೆ ಇಲ್ಲ ಅಂತಲ್ಲ ಅವ್ರ ಅಪಾಜು ಕ್ಯಾಂಟೀನ್ ವಾಜಪೇಯಿ ಆರೋಗ್ಯ ಭಾಗ್ಯ ಯೋಜನೆ ಅಂತ ಹೇಳಿ ಹೌದು ಅದನ್ನ ಆಮೇಲೆ ಯು ಪಿ ಎ ಗವರ್ಮೆಂಟ್ ಕೂಡ ಮುಂದುವರಿಸಿದೆ ಹಾಗೇನೆ ಯಾವ ಜನತೆಗೆ ಎಸೆನ್ಸಿಯಲ್ ನೀಡ್ ಅಂತಾರಲ್ಲ ಅಗತ್ಯವಾದಂತಹ ಅತ್ಯಗತ್ಯವಾದಂತ ಕಟಿಂಗ್ ಅಕ್ರಾಸ್ ಪಾರ್ಟಿ ಲೈನ್ಸ್ ಒಂದ್ ಕನ್ಸೆನ್ಸಸ್ ಇರೋದು ಕೆಲವೊಂದು ಪ್ರೋಗ್ರಾಮ್ನ ಆಗಲ್ಲ ಸರ್ಕಾರ ನೋಡಿ ಬಂಗಾರತ್ನವರ್ ಕಾಲದಲ್ಲಿ ಮಾಡಿರೋ ಕೆಲವು ಯೋಜನೆಗಳು ಈಗಲೂ ಮುಂದುವರಿತಿದ್ದಾವೆ ಆರಾಧನಾ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಈ ತರದ ಅನೇಕ ನೀವ್ ಹೇಳೋದ್ ಕಾಂಗ್ರೆಸ್ ಯಾವ್ದೇ ಪ್ರೋಗ್ರಾಮ್ ಗಳಿಗೆ ಯಾವುದೇ ಪ್ರೋಗ್ರಾಮ್ ಅಲ್ಲ ಈಗ ಒಂದು ನಿಮಿಷ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಡಿಸೈಡ್ ಆಗುತ್ತೆ ಅದರೊಳಗೆ ಎರಡು ಜನತೆ ಹಿತ ದೃಷ್ಟಿಯಿಂದ ಯಾವ್ಯಾವ ಕಾರ್ಯಕ್ರಮ ಇರಬೇಕು ಚಿಂತನೆ ಏನಂದ್ರೆ ಅದನ್ನ ಜನತೆ ಕಾರ್ಯಕ್ರಮ ಪ್ರೋಗ್ರಾಮ್ ಅಪ್ರೂವ್ ಆಗಿ ನಿನ್ನೆ ಬಜೆಟ್ ಒಂದ್ ಎರಡು ವಾರದ ರೆಡಿ ಆಗ್ತದೆ ಅದ್ರ ನಡ್ ನಡುವೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್ ಕಮಿಟಿ ಈಗ ನೋಡಿ ವೀರಪ್ಪ ಮೊಯ್ಲಿ ಅವರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕರಡುಗೆ

ಮತ್ತೆ ಮತ್ತೆ ಗೇನ್ಸ್ ಅಂತ ಆಮೇಲೆ ಎರಡನೇ ವಿಚಾರ ನೀವು ಇವತ್ತೇನು ಈ ಸಂಪನ್ಮೂಲ ಕೃಡಿಕರಣ ಹೆಂಗೆ ಹೆಂಗೆ ಅಂತ ಬಿಜೆಪಿ ಅವರು ಬೊಂಬಡಾ ಬಾರಿಸ್ತಿರೋದು ರಾಷ್ಟ್ರೀಯ ಬ್ಯಾಂಕ್ ಗಳಲ್ಲಿ ಕೃಷಿಗೆกรೂ ಮಾಡಿರುವಂತ ರೈತರು ಮಾಡಿದರಂತ ಸಾಲನ್ನ ಮನ್ನಾ ಮಾಡ್ರಿ ಅಂದ್ರೆ ಐದು ವರ್ಷ ಬೇಡಿಕೆ ಇಟ್ರೂ ಓಕೆ ಅದೇ ಮತ್ತೆ ಮತ್ತೆ ಅದಕ್ಕೆ ಬರ್ತಾ ಇದೀವಿ ಪ್ರಸಾದ್ ಅವರೇ ಕಡೆದಾಗಿ ನಾಡಿದ್ ಬಜೆಟ್ ಆಗ್ಬೇಕಾಗಿದೆ ನಿಮ್ಮೊಂದಿಸ್ಟ್ ಪ್ರಾಮಿಸಸ್ ಇದೆ ಕೆಲವು ಇಂಪ್ಲಿಮೆಂಟ್ ಮಾಡ್ಲೇಬೇಕು ಇದು ಮತ್ತೆ ಇನ್ನೊಂದು ಡಿಸ್ಕಶನ್ಗೆ ಎಡೆ ತಮ್ಮ ಸ್ಪಷ್ಟಪಡಿಸ್ತಾ ಜನ ಯಾರಿಗೂ ಯಾವುದೇ ಗೊಂದಲ ಬೇಡ ಎಲ್ಲ ಸಮನ್ವಯ ಸಮಿತಿ ಸಭೆ ಸೇರಕ್ಕೆ ಮೊದ್ಲೇನೆ ಹಂತ ಹಂತವಾಗಿ ಚರ್ಚೆಗಳಾಗಿ ಒಂದು ಹಂತಕ್ಕೆ ಬಂದ ನಂತರ ಸಮನ್ವಯ ಸಮಿತಿ ಸಭೆಯಲ್ಲಿ ಇಟ್ಟು ಅದನ್ನು ಅಪ್ರೂವಲ್ ಮಾಡಿ ಜನಪರವಾದಂತ ಕಾರ್ಯಕ್ರಮಗಳ ಕಾಂಗ್ರೆಸ್ ಅಲ್ಲಿ ಇರ್ಬೋದು ಅಥವಾ ಜೆ ಜೆ ಡಿ ಎಸ್ ಅಲ್ಲಿ ಇರ್ಬೋದು ಎರಡನ್ನೂ ಸೇರಿಸಿ ಒಗ್ಗಟ್ಟಾಗಿ ಜನಕ್ಕೆ ಯಾವ ರೀತಿ ಅನುಕೂಲ ಆಗ್ಬೇಕು ಇವತ್ತ ಒಬ್ಬ ರೈತ ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾನೆ ಅದನ್ನ ಪರಿಹಾರ ಕೊಡೋದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ಬಜೆಟ್ ಆಗುತ್ತೆ ಜನಪರವಂತ ಬಜೆಟ್ ಆಗುತ್ತೆ ಸೀಕ್ರೆಟ್ ಫಾರ್ಮುಲಾ ಇದೆ ಅಂತ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಟೈಮ್ ಕೊಡಿ ಬಜೆಟ್ ಮುಗಿಯೋ ತನಕ ನಾವೊಂದು ಸೀಕ್ರೆಟ್ ಫಾರ್ಮುಲಾ ಇಟ್ಕೊಳ್ಳಿ ಇಲ್ಲ ಅಂತ ಆದ್ರೆ ನಾವ್ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಐವತ್ ಮೂರ್ ಸಾವಿರ ಕೋಟಿ ಬಜೆಟ್ ಮನ್ನಾ ಮಾಡ್ತೀನಿ ಅಂದ್ರು ಅದಾದ್ಮೇಲೆ ಗವರ್ಮೆಂಟ್ ನ ಪ್ರಮಾಣ ವಚನ ಆದ್ಮೇಲೆ ಎಲ್ಲಾ ಅಧಿಕಾರಿಗಳಿಂದ ಎಲ್ಲಾ ನಮ್ಮ ಫೈನಾನ್ಸ್ ರಿಪೋರ್ಟ್ಸ್ ತಗೊಂಡ್ಬನ್ನಿ ಅಂತಂದ್ರು ಖಂಡಿತ ಎಲ್ಲಾ ರಿಪೋರ್ಟ್ಸ್ ತಗೊಂಡ್ ಏನಾಗ್ತದೆ ಕೊನೆಗೆ ಹೇಳಿದ್ರು ಅಯ್ಯೋ ಇದೆಲ್ಲ ಫೈನಾನ್ಸ್ ಎಲ್ಲ ನೋಡಿದಾಗ ಇದೇ ಬಜೆಟ್ ಏನ್ ಘೋಷಣೆ ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಕ್ ಆಗಲ್ಲ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಾನು ಇದನ್ನ ಮಾಡಕ್ ಆಗುತ್ತೆ ಇಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಧನ್ಯವಾದಗಳು ಈ ಭಾಗವಹಿಸಿದ್ದಕ್ಕೆ ಒಂದೊಂದು ನಿಜ ಐದೇ ತಾರೀಕು ಬಜೆಟ್ ಮಣ್ಣೆ ಮಾಡಿದಾಗ ಎಲ್ರು ಗಮನ ಇರೋದು ನಂಬರ್ಸ್ ಹೆಂಗ್ ಮ್ಯಾನೇಜ್ ಮಾಡಿದ್ದಾರೆ ಫ್ಲೋರ್ ಆಫ್ ದ ಹೌಸ್ ನಂಬರ್ಸ್ ಮ್ಯಾನೇಜ್ ಮಾಡ್ಬಿಟ್ರು ವಿಶ್ವಾಸ ಮತದಲ್ಲಿ ಬಜೆಟ್ ಅಲ್ಲಿ ನಂಬರ್ಸ್ ಹೆಂಗ್ ಮ್ಯಾನೇಜ್ ಮಾಡಿದ್ದಾರೆ ಡೆಫಿಸಿಟ್ ಎಷ್ಟಿದೆ ಯಾವ್ದಾದ್ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಕತ್ತರಿ ಬಿದ್ದಿದೆ ಸಾಲಮನ್ನ ಅಲ್ಟಿಮೇಟ್ಲಿ ಎಷ್ಟಾಗಿದೆ ಅಂತ ಕಾದ್ ನೋಡೋಣ ಜಾಸ್ತಿ ಟೈಮ್ ಇಲ್ಲ ಇದೇ ಹೊತ್ತಿನ ವಿಶೇಷ ಚರ್ಚೆ ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ